ओ नमः श्रीमदानन्दतीर्थभगवत्पादाचार्यगुरुभ्यो नमः हरिः ॐ जयति हरिरचिन्त्यः सर्वदेवैकवन्द्यः परमगुरुरभीष्टावाप्तितः सज्जनानां निखिलगुणगणार्णो नित्यनिर्मुक्तदोषः सरसिजनयनोऽसौ श्रीपतिर्मानदूनः धर्म विज्ञान वैराग्य परमैश्वर्यशालिनः आनंद तीर्थ भगवत पादान वंदे निरंतरं भवति यदनुभावा देड मूको पिवाग्मिः जडमतिरपि जंतुर्जायते प्राज्ञमौलिः सकल वचन चेतो देवता भारती सा मम वचसि निधत्तां सन्निधिं मानसे च नमोस्तु तात्विका देवाः विष्णुभक्तिपरायणाः धर्ममार्गे प्रेरयन्तु भवन्तु सर्वदेव हि नौमिन्याय सुधाधिकृज्जय मुनीन् श्रीपादरत्सन्मणिन् व्यासार्यान् विविधागमद्विहरान् श्रीवादिराजानपि वन्देऽहंसवरान् रघूत्तमगुरून् वैदद्यपारां निधीन् श्रीसत्यव्रतराघवेन्द्रमुनिपान् सद्बोधसध्यानपान् विद्यायां विबुदाचार्यं वेदज्ञानब्धिचन्दिरं दुर्मतध्वान्तमार्ताण्डं श्रीसत्यध्यानं मुनिं भजे सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुदारतान् शास्त्रेषु पारदश्वारं शास्त्रज्ञेषु च वत्सलं दीनभक्तोद्धारकरं श्रीसत्यात्मानं यतिं भजे विद्यापीठविदातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ॐ श्रीगुरुभ्यो नमः हरिः ॐ नैवेद्यग विशम्रामे वीक्षतद्भुक्तिभाग्गुरुः योदर्शयेत्रविं रात्रौ सत्यबोधोऽस्तु मे मुदे. ಇದೊಂದು ದೊಡ್ಡ ಪರ್ವಕಾಲ. ಪಂಚ ಮಹಾಯತಿಗಳ ಆರಾಧನೆಗಳು ಒಂದಾದ ಮೇಲೆ ಒಂದು ಬರುತ್ತೆ. ಆ ಗುರುಗಳ ಚರಿತ್ರೆ ಕೇಳೋದು ಒಂದು ಭಾಗ, ಜೊತೆಗೆ ನನ್ನ ಕರ್ತವ್ಯ ಏನು ಅಂತನ್ನುವುದನ್ನು ತಿಳಿದುಕೊಂಡೋದು ಅತಿ ಪ್ರಧಾನವಾದದ್ದು. ಗುರುಸ್ತೋತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ, ಗುರುಮಂತ್ರ ಸದಾ ಜಪೇತ್. ಗುರುಗಳ ಮಂತ್ರವನ್ನು ಸದಾ ಕಾಲದಲ್ಲಿ ಜಪ ಮಾಡಬೇಕಂತ. ಅದಕ್ಕೆ ಶ್ರೀಮತ್ ಸತ್ಯಧ್ಯಾನ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಲ್ಲಿ ನಾವು ಕೇಳುವಾಗ, ಶಿಷ್ಯರು ಗುರುಗಳಿಗೆ ಪ್ರಶ್ನೆ ಮಾಡ್ತಾರೆ, ಒಂದು ದಿವಸ ನೋಡಿ, ಎರಡು ದಿವಸ ಅಲ್ಲ, ವರ್ಷಗಳವರೆಗೆ ನೋಡಿ ನೋಡಿ ನೋಡಿ. ಸ್ವಾಮಿ, ಕೆಲವು ದಿವಸ ನಾವು ತಿಂಗಳಿಂದ ನೋಡ್ತಾ ಇದ್ದೀವಿ, ವರ್ಷದಿಂದ ನೋಡ್ತಾ ಇದ್ದೀವಿ, ಬೇರೆ ಬೇರೆ ಜನ ಯಾವಾಗಲೂ ಏನಾದರೂ ಹೇಳ್ತಾ ಇರ್ತೀರಲ್ಲ ಅಂತಂದಾಗ ಸ್ವಾಮಿಗಳು ಒಂದು ಮಾತನ್ನು ಹೇಳಿದರು. ಮಡಿಯಿಂದ ಇರುವಾಗ ನಾನು ರಾಮದೇವರ ಮಂತ್ರ ಜಪವನ್ನು ಮಾಡ್ತಾ ಇರ್ತೇವೆ, ಮೈಲಿಗೆಯಿಂದ ಇರುವಾಗ, ಅವರು ಗುರುಗಳು ಯಾವಾಗಲೂ ಮಡಿನೇ ನಮ್ಮ ಪ್ರಕಾರ, ಆದರೆ ಅವರು ತಮಗಾಗಿ ಭಿಕ್ಷೆ ಮುಗಿಸಿಕೊಂಡು ಆಚೆ ಮೈಲಿಗೆಯಾದಾಗ ನಾನು ಸದಾಕಾಲ ಗುರುಗಳ ಮಂತ್ರವನ್ನು ಜಪ ಮಾಡ್ತೇನೆ. ಶ್ರೀ ಗುರುಭ್ಯೋ ನಮಃ, ಶ್ರೀ ಗುರುಭ್ಯೋ ನಮಃ ಅಂತ ಗುರುಗಳ ಮಂತ್ರ ಜಪವನ್ನು ಮಾಡ್ತೇನೆ. ಸದಾ ಜಪೇತ ಅಂತನ್ನುವ ಶಬ್ದಕ್ಕರ್ಥ ಏನು?
ಯಾವಾಗಲೂ ಇವರು ಸಂಧ್ಯಾ ವಂದನೆ ಮಾಡ್ತಾ ಇರ್ತಾರೆ ಅಂತಂದರೆ 24 ಗಂಟೆ ಅಂತ ಅರ್ಥನ ಅಲ್ಲ. ಆ ಕಾಲಕ್ಕೆ ಒಂದು ದಿನವೂ ಬಿಡದೆ ತ್ರಿಕಾಲ ಸಂಧ್ಯಾ ವಂದನೆಯನ್ನು ಮಾಡ್ತಾರೆ ಅಂತ ಅರ್ಥ. ಹಾಗೆ ಇಲ್ಲಿ ದಿವಸಕ್ಕೆ ಒಂದು ಬಾರಿ ಗುರುಗಳ ಸ್ಮರಣೆ ಸದಾ ಅಂತನ್ನುವ ಶಬ್ದಕ್ಕೆ ಅರ್ಥ ಅಲ್ಲ, ಯಾವಾಗಲೂ ಸತತ ಅಂತೇ ಅರ್ಥ ಮಾಡಬೇಕು. ಎದ್ದಾಗಿನಿಂದ ಹಿಡಿದುಕೊಂಡು ಮಲಗೋವರೆಗೂ ಕೂಡ ಗುರುಗಳ ಮಂತ್ರವನ್ನು ಸದಾ ಕಾಲ ಜಪವನ್ನು ಮಾಡಬೇಕು. ಶಾಸ್ತ್ರದ ಆದೇಶ ಮಾಡಿತು, ಆದರೆ ನಾನು ಮಾಡ್ತಾ ಇದ್ದೇನೆ. ಇದನ್ನು ಹೇಳುವ ನಾನೇ ನನಗೆ ಪ್ರಶ್ನೆಯನ್ನು ಮಾಡಿಕೊಂಡ್ರೆ ಸಾಧ್ಯ ಇದೆಯಾ? ನನ್ನಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ಏನು ಮಾಡಬೇಕು? ಶಾಸ್ತ್ರ ಅದಕ್ಕೆ ಸ್ವಲ್ಪ ಸಂಕೋಚ ಮಾಡುತ್ತೆ, ಮೊಣಚುತ್ತೆ. ಯಾವಾಗಲೂ ನಿನಗೆ ಗುರುಗಳ ಮಂತ್ರವನ್ನು ಸ್ಥಾನವನ್ನು ಜಪ ಮಾಡಲಿಕ್ಕಾಗೋದಿಲ್ಲಲ್ಲ, ಪರವಾಗಿಲ್ಲ, ಕೆಲವು ಸಂದರ್ಭಗಳನ್ನು ನಿನಗೆ ಹೇಳ್ತೇನೆ. ಆ ಸಂದರ್ಭಗಳಲ್ಲಾದರೂ ಕೂಡ ನೀನು ಗುರುಗಳ ಮಂತ್ರವನ್ನು ಜಪವನ್ನು ಅನುಷ್ಠಾನವನ್ನು ಮಾಡದೆ ಮಾಡೋದನ್ನು ಬಿಡಬೇಡ. ಆ ಕಾಲದಲ್ಲೂ ಮರಿಬೇಡ, ಅವಶ್ಯವಾಗಿ ಅನುಷ್ಠಾನಕ್ಕೆ ತೆಗೆದುಕೊಂಡು ಬಾ. ಮೊಟ್ಟ ಮೊದಲು ಹೇಳಿದ್ರು ಉತ್ಥಾನೆ, ಬೆಳಗಿನ ಜಾವ ನಾವು ಹೇಳುತ್ತೇವಲ್ಲ, ಯದಾಕ್ಷಣಕ್ಕೆ ಗುರುಗಳ ಸ್ಮರಣೆಯನ್ನು ಮಾಡಬೇಕು, ದೇವರ ಸ್ಮರಣೆಯನ್ನು ಮಾಡಬೇಕು. ಕರಾಗ್ರೇ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೇತು ಗೋವಿಂದ, ಸ ಪ್ರಭಾತೆ ಕರದರ್ಶನಂ. ಭಗವಂತ ಪರಮಾತ್ಮ ಸ್ವಾಮಿ ಅವನ ಚಿಂತನೆ ಆದ ಕ್ಷಣಕ್ಕೆ ಗುರುಗಳ ಸ್ಮರಣೆಯನ್ನು ಮಾಡೇ ನಮ್ಮ ಎಲ್ಲ ಚಟುವಟಿಕೆಗಳು ಶುರು ಆಗಬೇಕು, ಪ್ರಾರಂಭ ಆಗಬೇಕು. ಇವತ್ತು ಎಷ್ಟರ ಮಟ್ಟಿಗೆ ನಾವು ಪ್ರಾತಃಕಾಲದಲ್ಲಿ ಗುರುಗಳ ಸ್ಮರಣೆಯನ್ನು ಮಾಡ್ತೇವೆ ಅದನ್ನು ಎಲ್ಲರೂ ನಮಗೆ ನಾವು ಪ್ರಶ್ನೆಯನ್ನು ಮಾಡಿಕೊಳ್ಳಬೇಕು. ಅದು ಕೂಡ ಕಷ್ಟ ಆಗ್ತಾ ಇದೆ. ಉತ್ಥಾನೆ, ಭೋಜನೆ, ಮಠಗಳಲ್ಲಿ ಸಂಘಗಳಲ್ಲಿ ಹೋಗಿ ಊಟಕ್ಕೆ ಕೂತುಕೊಂಡಾಗ ಮಾತ್ರ ಗುರುಗಳ ಸ್ಮರಣೆ, ಮನೆಯಲ್ಲಿ ಮಾಡುವಾಗ ಆಗೋದಿಲ್ಲ. ಮಠ ಮಂದಿರಗಳಲ್ಲಿ ಸಂಘಗಳಲ್ಲಿ ಹೋದಾಗ ತೀರ್ಥ ಕೈಯಲ್ಲಿ ತೀರ್ಥವನ್ನು ಹಾಕಿ ಬ್ರಹ್ಮ ಅಂತ ಗುರವ ಸಾಕ್ಷಾತ್ ಅಂತೇಳಿ ಎಲ್ಲ ಗುರುಗಳ ಸ್ಮರಣೆಯನ್ನು ಮಾಡಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳುತ್ತಾರೆ. ಆದರೆ ಮನೆಯಲ್ಲಿ ಇರುವಾಗ ಏನೇ ಇನ್ನೂ ನನಗೆ ಉಪ್ಪು ಹಾಕಿಲ್ಲ, ಇನ್ನೂ ಇದು ಹಾಕಿಲ್ಲ ಅಂತ ಬೈತಾನೆ ಊಟಕ್ಕೆ ಕೂತ್ಕೋತೇವೆ ಹೊರತು ಗುರುಗಳ ಸ್ಮರಣೆ ಮಾಡಬೇಕು ಅಂತನ್ನೋ ಗಮನ ಇರೋದಿಲ್ಲ, ಇದ್ದರೂ ಮಾಡಲಿಕ್ಕೆ ಮನಸ್ಸಾಗೋದಿಲ್ಲ. ಆದ್ದರಿಂದಾಗಿ 24 ಗಂಟೆಯಲ್ಲಿ ನೀನು 12 ಗಂಟೆ ನಿದ್ರೆಯನ್ನು ಮಾಡಿ 12 ಗಂಟೆಗಳ ಕಾಲದಲ್ಲಿ ಸತತವಾಗಿ ಗುರುಗಳ ಸ್ಮರಣೆಯನ್ನು ಮಾಡಬೇಕು ಅಂತ ನಿನ್ನ ಚಿಂತನೆ ಇರಬೇಕು. ಅದು ಆಗೋದಿಲ್ಲಲ್ಲ, ಬಿಡು, ಎದ್ದಾಗ ಮಾಡು. ಇಲ್ಲವೇ ನೀನು ಮುಂದೆ ಭೋಜನೆ ಊಟಕ್ಕೆ ಕೂತುಕೊಳ್ಳುವಾಗಾದರೂ ಮಾಡು. ಇವತ್ತು ಎದ್ದಾಗ ಕರಾಗ್ರೆ ವಸತೆ ಇಲ್ಲವೇ ಇಲ್ಲ. ನಿನ್ನೆ ರಾತ್ರಿ ಮಲಗುವಾಗ ಯಾರಿಗೆ ನಾನು ಮೆಸೇಜ್ ಹಾಕಿದ್ದೆ ಅದಕ್ಕೆ ಅವರೇನು ರಿಪ್ಲೈ ಮಾಡಿದ್ದಾರೆ, ಅಥವಾ ನಾನು ಏನೋ ಒಂದು ಮೀಡಿಯಾದಲ್ಲಿ ಏನೋ ಒಂದು ಪೋಸ್ಟ್ ಮಾಡಿದ್ದೇನೆ ಅದಕ್ಕೆ ಎಷ್ಟು ಮಂದಿ ಲೈಕ್ ಮಾಡಿದ್ದಾರೆ, ಎದ್ದ ಕ್ಷಣಕ್ಕೆ ಅದನ್ನು ನೋಡಲಿಕ್ಕೆ ಹೊರಡ್ತೇನೆ. ಆದರೆ ನನ್ನ ಗುರುಗಳ ಸ್ಮರಣೆ, ಗುರುಗಳ ಚಿಂತನೆ ನಾನು ಮರ್ತು ಹೋಗಿದ್ದೇನೆ ಇವತ್ತು. ಅಂದರೆ ಯಾಕೆ ಇದನ್ನು ಈ ಗುರುಸ್ತೋತ್ರದಲ್ಲಿ ಹೇಳಿದ ಈ ಪ್ರಧಾನ ಭಾಗಗಳಲ್ಲಿ ನಾವು ಅವಶ್ಯವಾಗಿ ಚಿಂತನೆ ಮಾಡಬೇಕು. ನಾವು ಉತ್ಥಾನೆ ಭೋಜನೆ ಗ್ರಂಥಾರಂಭೆ ಇದು ಪರವಾಗಿಲ್ಲ, ಆಗತ್ತೆ. ಯಾಕಂದರೆ ಎರಡಿದೆ, ನಿತ್ಯದಲ್ಲಿ ಯಾರು ಪಾಠ ಪ್ರವಚನಗಳನ್ನು ಮಾಡ್ತಾ ಇರ್ತಾರೆಯೋ, ಪಾಠವನ್ನು ಹೇಳುವವರಾಗಲಿ ಕೇಳುವವರಾಗಲಿ ಗುರುಗಳ ಸ್ಮರಣೆ, ಗುರುಗಳ ಚರಮ ಶ್ಲೋಕಗಳನ್ನು ಶ್ರೀ ಗುರುಭ್ಯೋ ನಮಃ ಅಂತನ್ನುವುದನ್ನು ಶ್ರವಣವನ್ನು ಮಾಡೋದನ್ನು ಕೇಳ್ತಾರೆ. ಕೇಳಿ ಪಾಠಗಳನ್ನಾಗಲಿ ಉಪನ್ಯಾಸಗಳನ್ನಾಗಲಿ ಎಲ್ಲವನ್ನೂ ಕೂಡ ಮಾಡ್ತಾರೆ. ಆದರೆ ವಿಶೇಷವಾಗಿ ಗುರುಗಳ ಸ್ಮರಣೆ ಆಗುವುದರ ಜೊತೆಗೆ ಅತಿ ಪ್ರಧಾನವಾಗಿ ಇರುವಂಥದ್ದು ಆ ಗುರುಗಳ ಸ್ಮರಣೆಯಿಂದಲೇ ನಾನು ಓದಿದ ಏನೆಲ್ಲ ಮುಖ್ಯವಾಗಿರತಕ್ಕಂಥದ್ದು ಏನಂತಾರೆ ಸ್ತೋತ್ರ ಮಂತ್ರಗಳು ಇದೆ ನೋಡಿ, ಅದೆಲ್ಲವೂ ನನಗೆ ಅರ್ಥ ಆಗತ್ತೆ, ಇಲ್ಲದಿದ್ದರೆ ಅರ್ಥ ಆಗೋದಿಲ್ಲ ಅಂತನ್ನೋದು ನಮಗೆ ಜ್ಞಾಪಕಕ್ಕೆ ಇಟ್ಕೋಬೇಕು. ಇದಕ್ಕೆ ಜ್ವಲಂತ ಜೀವನವೇ ನನ್ನ ಜೀವ, ನಮ್ಮ ಜೀವನವೇ ದೃಷ್ಟಾಂತ. ಗುರುಕುಲದಲ್ಲಿ ವಾಸವನ್ನು ಮಾಡುವಾಗ ಪ್ರಾತಃಕಾಲದಲ್ಲಿ ಬೆಳಗಿನ ಜಾವ 4:30 ಶಿವನ್ಯಾಯ ಸುಧಾ ಪಾಠ ಪ್ರಾರಂಭ ಆಗಬೇಕು. ಪ್ರಾರಂಭ ಆಗಬೇಕು, ಆಗೋ ಸಂದರ್ಭ, ಆ ಸಂದರ್ಭದಲ್ಲಿ ಏನಾದರೂ ಕೂಡ
ಸ್ವಲ್ಪ ಕ್ಲಿಷ್ಟ ಅನ್ನಿಸ್ತು ವಿಷಯ, ತಲೆಗೆ ಅರ್ಥ ಆಗಲಿಲ್ಲ, ಚಿಂತೆ ಆಯಿತು, ತಲೆಗೆ ಭಾರ ಆಯಿತು. ಅಂದರೆ ನೀವು ಹೇಳುವ ಗುರುಗಳಿಗೆ, ನಾವು ಗುರುಗಳಿಗೆ ಹೇಳುವ ಪಾಠ ಸ್ವಾಮಿ ಯಾಕೋ ಅರ್ಥ ಆಗ್ತಾ ಇಲ್ಲ ಅಂತ ನಾವೇನು ಬಾಯಿ ಬಿಟ್ಟು ಹೇಳೋ ಕಾರಣ ಇಲ್ಲ, ನಮ್ಮ ಮುಖಚರ್ಯೆಯನ್ನೇ ನೋಡಿಕೊಂಡು ಹೇಳೋ ಪಾಠ ಇವರಿಗೆ ತುಂಬ ಕ್ಲಿಷ್ಟ ಆಗ್ತಾ ಇದೆ, ಕಠಿಣ ಆಗ್ತಾ ಇದೆ ಅಂತನ್ನೋದು ಗುರುಗಳಿಗೆ ಗೊತ್ತಾಗಿ ಬಿಡ್ತಿತ್ತು. ಆದ್ದರಿಂದ ಅವಾಗೇನು ಮಾಡೋರು, ಪಾಠ ಅರ್ಧಕ್ಕೆ ನಿಲ್ಲಿಸಿ ಅದನ್ನು ಬಿಟ್ಟು ಬಿಟ್ಟು ಇವತ್ತೇನು ಬೇಡ, ನೀವೆಲ್ಲರೂ ಕೂಡ ಸೇರಿಕೊಂಡು ಏನು ಮಾಡಬೇಕಂತಂದರೆ, ನೀವು ಸ್ನಾನವನ ಮಾಡಿ ಮೂರು ಬಾರಿ ವಾಯುಸ್ತುತಿಯ ಪುನಶ್ಚರಣವನ್ನು ಮಾಡಿಕೊಂಡು ಬನ್ನಿ. ತದನಂತರದಲ್ಲಿ ವಿಶೇಷವಾಗಿ ಹೇಳುತ್ತಿದ್ದರು ಟೀಕಾರಾಯರ ಸ್ತೋತ್ರವನ್ನು, ಜೈತೀರ್ಥರ ಟೀಕಾಕೃತ್ಪಾದರ ಸ್ತೋತ್ರವನ್ನು ಸತ್ಯಪ್ರಿಯ ತೀರ್ಥರು ಮಾಡಿರುವಂತಹ ಧಾಟೀಶ್ರೀ ಜಯತೀರ್ಥವ ಜಯತೀರ್ಥವರ್ಯ ವಜಸಾಮಂತನುವ ಸ್ತೋತ್ರವನ್ನು 11 ಬಾರಿ ಯಥಾಶಕ್ತಿ ಮಾಡಿಕೊಂಡು ಬನ್ನಿ. ಮಾರನೇ ದಿವಸ ಅದೇ ಪಾಠವನ್ನೇ ಅದೇ ಶಬ್ದವನ್ನೇ ಹೇಳಿದರೆ ಸುಲಭವಾಗಿ ಅರ್ಥ ಆಗೋದು. ಇದಕ್ಕೆ ಒಂದೇ ಒಂದು, ಗುರು ಅನುಗ್ರಹ ಇಲ್ಲದೇನೆ ನಾನು ದುಸ್ಸಾಹಸದಿಂದ ನಾನು ಓದ್ತೇನೆ ಅಂತನ್ನುವ ಏನೋ ತಿಳಿದುಕೊಂಡವರಂತೆ ಆಗಬಹುದು, ಆದರೆ ಯಥಾರ್ಥವಾಗಿ ಜ್ಞಾನ ಆಗತ್ತೆ ಅಂತನ್ನೋದು ಸರ್ವಥಾ ಸಾಧ್ಯವಿಲ್ಲ. ಅದಕ್ಕೆ ಯದ್ದದ್ಯಾತ್ ಸುಪ್ರಸನ್ನ ಧೀಹಿ, ಗುರುಗಳು ಸಂತೋಷಪಟ್ಟು ನಮಗೇನೊಂದು ಅನುಗ್ರಹವನ್ನು ಮಾಡ್ತಾರೆ ನೋಡಿ, ಅದರಿಂದ ಸಿಗುವಂತಹ ಒಂದು ವಿದ್ಯೆಯ ಲಾಭ ಬೇರೆ ಯಾವುದರಿಂದ ಆಗೋದಿಲ್ಲ. ವಿದ್ಯೆ ನಮಗೆ ಕಲಿಯೋದು ಒಂದು, ಕಲಿತಾದ ಮೇಲೆ ಸರಿಯಾಗಿ ಅರ್ಥ ಆಗುವಂಥದ್ದು ಮತ್ತೊಂದು. ಅರ್ಥ ಆದದ್ದು ಅದು ಸದ್ಬಳಿಕೆಯಾಗಬೇಕು, ದುರ್ಬಳಕೆ ಆಗಬಾರದು. ದುರ್ಬಳಕೆ ಅಂದರೆ ಏನು, ನಾನೇ ದೊಡ್ಡ ವಿದ್ವಾಂಸ ಅಂತನ್ನುವಂತಹ ದುರ್ವರ ಅಹಂಕಾರದಿಂದ ಬಂದ ವ್ಯಕ್ತಿಗಳನ್ನು ಕೂಡ ಮಾತನಾಡಿಸದೇನೆ ಅದೇನು ವರ್ತನೆ ಇರುತ್ತೆ ನೋಡಿ, ಅದು ಸರಿಯಾದದ್ದಲ್ಲ. ಆದ್ದರಿಂದಾಗಿ ಸುಭಾಷಿತಗಾರ ಹೇಳ್ತಾನೆ, ವಿದ್ಯಾ ವಿನಯೇನ ಶೋಭತೆ, ವಿದ್ಯೆ ಇದು ವಿನಯದಿಂದ ಶೋಭೆಗೊಳ್ಳತ್ತಂತೆ. ಆದ್ದರಿಂದಾಗಿ ನಾನು ಕಲಿತಿರುವಂತಹ ಅದು ವಿದ್ಯೆ, ಅದು ಸರಿಯಾಗಿ ನಮಗೆ ಸಫಲದಾಯಕವಾಗಬೇಕಾದರೆ ಅತ್ಯಂತ ಮಹತ್ವದ್ದು ನಮಗೆ ತಿಳಿಸಿಕೊಡ್ತಾರೆ. ಏನಂತಂದರೆ ನಾವು ಯಾವಾಗಲೂ ಕೂಡ ಗುರುಗಳನ್ನು ವಿಶೇಷವಾಗಿ ಸ್ಮರಣೆಯನ್ನು ಮಾಡಬೇಕಾಗಿರತಕ್ಕಂಥದ್ದು ಅತ್ಯಂತ ಅವಶ್ಯಕ. ಇನ್ನೊಂದು ಮಾತನ್ನು ಹೇಳ್ತಾರೆ, ಉತ್ಥಾನೆ ಭೋಜನೆ ಸ್ನಾನೇ, ಸ್ನಾನವನ್ನು ಮಾಡುವಾಗ, ಸ್ನಾನವನ್ನು ಮಾಡುವಾಗ ನಾವೆಲ್ಲ ಏನು ತಿಳ್ಕೊಂಡಿದ್ದೇವೆ, ಗಂಗಾ ಗಂಗೇತಿಯೋ ಬ್ರೂಯಾತ್, ಸತ್ಯ ವಾಸ್ತವಿಕ ನಿಜ, ಗಂಗೆಯ ಸ್ಮರಣೆ ಮಾಡದೇನೆ ನಮ್ಮ ಸ್ನಾನ ಪೂರ್ಣಗೊಳ್ಳೋದಿಲ್ಲ, ನಾವು ಶುದ್ಧರಾಗೋದಿಲ್ಲ. ಎಷ್ಟು ಗಂಗಾ ಸ್ಮರಣೆ ಮುಖ್ಯ ಇದೆಯೋ ಅಷ್ಟೇ ಸರಿ ತೂಕದಲ್ಲಿ ಗುರುಗಳ ಸ್ಮರಣೆಯೂ ಅತ್ಯಂತ ಅವಶ್ಯಕ. ಗುರುಗಳ ಸ್ಮರಣೆಯನ್ನು ಮಾಡದೆ ಸ್ನಾನ ಮಾಡುವಂತೆ ಇಲ್ಲ. ಗುರು ಸ್ತೋತ್ರದಲ್ಲಿ ತಿಳಿಸುವಂತಹ ಇದೊಂದು ಮಾತನ್ನು ತಿಳಿಸಿಕೊಡ್ತಾರೆ. ಉತ್ಥಾನೆ ಭೋಜನೆ ಸ್ನಾನೆ ಗ್ರಂಥಾರಂಭೆ ವಿಶೇಷತಃ, ಇದು ನಾಲ್ಕು ಪ್ರಸಂಗದಲ್ಲಿ ಹೇಳ್ತಾರೆ, ತುಂಬ ಏನಿಲ್ಲ, ನಾಲ್ಕೇ ನಾಲ್ಕು ಪ್ರಸಂಗದಲ್ಲಿ. ಏಳುವಾಗ ನೀನು ಏಳುವಾಗ ಸ್ಮರಣೆ ಮಾಡಬೇಕು ಅಂದರೆ ನಾವು ತಿಳ್ಕೋಬೇಕೇನು ಅಂತಂದರೆ, ನಾವು ಮತ್ತೆ ಮಲಗುವಾಗಲೂ ಕೂಡ ಸ್ಮರಣೆಯನ್ನು ಮಾಡೇ ಮಲಗಬೇಕು. ನೋಡಿ ಎಷ್ಟು ಶಾಸ್ತ್ರ ಮರ್ಜ್ ಮಾಡಿತ್ತು, ನೋಡಿ ಎಷ್ಟರ ಮಟ್ಟಿಗೆ ಮರ್ಜ್ ಮಾಡಿತ್ತು. 12 ಗಂಟೆಗಳ ಕಾಲ ಸತತವಾಗಿ ಸ್ಮರಣೆ ಮಾಡಬೇಕು ಅಂತ ಹೇಳಿದ್ದನ್ನು ಈ ನನ್ನಂತಹ ಮಂದಮತಿಗೆ ಸತತವಾಗಿ ಸ್ಮರಣೆ ಮಾಡಲಿಕ್ಕಾಗೋದಿಲ್ಲಲ್ಲ, ಬೇಡ ಬಿಟ್ಟು ಬಿಡು, ನಾಲ್ಕೇ ನಾಲ್ಕು ಸಮಯವನ್ನು ಮಾಡಿಕೊಟ್ರು. ನಾಲ್ಕೇ ನಾಲ್ಕು ಸಮಯಗಳನ್ನು, ಎದ್ದಾಗ, ಊಟಕ್ಕೆ ಕೂಡುವಾಗ, ಸ್ನಾನ ಮಾಡುವಾಗ, ಉಪನ್ಯಾಸ ಪಾಠ ಪ್ರವಚನಗಳನ್ನು ಮಾಡುವಾಗ ಗುರುಗಳನ್ನು ಸ್ಮರಣೆ ಮಾಡಿದರೆ ಸಾಕು. ಇವತ್ತು ಎಷ್ಟರ ಮಟ್ಟಿಗೆ ಬಂದಿದೆ ಅಂತಂದರೆ ಪಾಠ ಪ್ರವಚನವನ್ನು ಮಾಡುವಾಗ ಮಾಡ್ತೇವೆ ಹೊರತು ಎದ್ದಾಗ ಭೋಜನಕ್ಕೆ ಕೂಡುವಾಗ ಇಲ್ಲವೇ ಇಲ್ಲ. ಅಷ್ಟರ ಮಟ್ಟಿಗೆ ಗುರುಗಳ ಸ್ಮರಣೆಯನ್ನು ಮಾಡೋದನ್ನು ನಾವು ಮರ್ತಿದ್ದೇವೆ, ಬಿಟ್ಟಿದ್ದೇವೆ. ಇದಾದ ಮೇಲೆ ಅದೇ ಗುರು ಸ್ತೋತ್ರದಲ್ಲಿ ಬಹಳ ಸುಂದರವಾಗಿ ಹೇಳ್ತಾರೆ, ನನಗೆ ಮೋಕ್ಷವನ್ನು ಬಯಸುವ ವ್ಯಕ್ತಿ, ನನಗೆ ಸಂಸಾರ ಬೇಡ ಮೋಕ್ಷವೇ ಬೇಕು ಅಂತನ್ನುವ ಆಸೆ ಇರುವ ವ್ಯಕ್ತಿ ಏನಿದ್ದಾನಲ್ಲ ಅವನೇನು ಮಾಡಬೇಕು, ಅವನಿಗೆ ನಿಷ್ಠುರವಾಗಿ ಹೇಳುತ್ತೆ, ಸಂಕೋಚ ಇಲ್ಲದೆ ಹೇಳುತ್ತೆ, ದಾಕ್ಷಿಣ್ಯವನ್ನು ಮಾಡಿಕೊಳ್ಳೋದಿಲ್ಲ. ಇವತ್ತೇನಿರುತ್ತೆ ಅಂತಂದರೆ ಈ ವ್ಯಕ್ತಿ ನನಗೆ ಕರೆದಿದ್ದಾನೆ ಅಂತಂದರೆ ಸ್ವಲ್ಪ ದಾಕ್ಷಿಣ್ಯಕ್ಕೆ ಬಿದ್ದು ಎಲ್ಲೋ ಏನೋ ಇದ್ದದ್ದನ್ನು ಸತ್ಯವನ್ನೂ ಕೂಡ ಬಿಟ್ಟು ನಾನು ಸಂಕೋಚಕ್ಕೊಳಗಾಗಿ ಸಮೃದ್ಧವಾಗಿ ಮಾತನಾಡುವ ಪ್ರಸಂಗಗಳು ಅನೇಕ ಇರುತ್ತೆ. ಏ ಇಲ್ಲ, ದೊಡ್ಡ ವ್ಯಕ್ತಿಗಳಿರ್ತಾರೆ ಹಾಗೆಲ್ಲ ಮಾತನಾಡೋದು ಸರಿಯಲ್ಲ ಅಂತೆ
ನಾನು ಹೇಳಿ ಮುಗಿಸಿಬಿಡ್ತೇನೆ. ಈ ತರಹದ ಒಂದಲ್ಲ ಎರಡಲ್ಲ ಜೀವನದಲ್ಲಿ ಅನೇಕ ಪ್ರಸಂಗಗಳು. ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕೂಡ ಸಂಕೋಚಕ್ಕೊಳಗಾಗಿ ಏನೋ ಕೆಲಸವನ್ನು ಬಿಡೋದೋ ಅಥವಾ ಒತ್ತಾಯಪೂರ್ವಕವಾಗಿ ಮಾತನಾಡಬೇಕೋ ಅಥವಾ ಏನೋ ಆ ಹೋಗದೇ ಇರುವಂತಹ ದೇಶಕ್ಕಿದ್ರೂ ಕೂಡ ಅನಿವಾರ್ಯವಾಗಿ ಹೋಗಬೇಕಾದದ್ದು, ಯಾಕೆ ಸಂಕೋಚಕ್ಕೊಳಗಾಗಿ. ಆದರೆ ಶಾಸ್ತ್ರ ಸಂಕೋಚಕ್ಕೆ ಬೀಳೋದಿಲ್ಲ, ವೇದವ್ಯಾಸದೇವರ ಸಂಕೋಚಕ್ಕೊಳಗಾಗೋದಿಲ್ಲ. ಇಷ್ಟಿದೆ, ಮಾಡ್ತಿದ್ರೆ ಮಾಡಿ, ಬಿಡ್ತಿದ್ರೆ ಬಿಡಿ. ಮಾಡೋದ್ರೆ ನಿಮಗೆ ಒಳ್ಳೆಯದು, ಬಿಟ್ಟರೆ ನಿಮಗೆ ಅಭಿಲಾಷೆ ಇದ್ದ ಏನು ಇದೆಯೋ ಅದು ಸಿಗೋದಿಲ್ಲ. ಆದರೆ ನಿರ್ದಾಕ್ಷಿಣ್ಯವಾಗಿ ವ್ಯಾಸರು ಅರ್ಥಾತ್ ಗುರುಸ್ತೋತ್ರದಲ್ಲಿ ನಮಗೆ ಆದೇಶವನ್ನು ಕೊಡ್ತಾರೆ. ಮೋಕ್ಷವನ್ನು ಪಡೆಯುವ ವ್ಯಕ್ತಿಗೆ ಏನು ಮಾಡಬೇಕು, ಅವನು ಹೇಗಿರಬೇಕು. ಗುರು ಸಂಸ್ಮರಣಂ ಕಾರ್ಯಂ ಸರ್ವ ದೈವ ಮುಮುಕ್ಷುಭಿ, ಅಲ್ಲಿ ಮಾತ್ರ ಹೇಳಿತು, ಅಲ್ಲಿ ಮಾತ್ರ ಹೇಳಿತು. ಸದಾಕಾರ ಗುರುಗಳ ಸ್ಮರಣೆ ಮಾಡ್ತಾ ನೀನು ಸೂಕ್ತಮ ಗುರವ ಪ್ರೋಕ್ತಃ ಅಂತ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಹೇಳಿದಂತೆ ನಮಗೆ ಗುರುಗಳ ಸ್ಮರಣೆಯನ್ನು ಮಾಡುವುದು ಅತ್ಯಂತ ಅವಶ್ಯಕ ಅಂತ ನಮಗೆ ಒಟ್ಟಾರೆ. ನಾನು ಸ್ಮರಣೆ ಬಗ್ಗೆ ತುಂಬ ಪುರಾಣಗಳಲ್ಲಿ ಬೇರೆ ಬೇರೆ ಕಡೆಗೆ ಇನ್ನೂ ವಿಶಾಲವಾಗಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಸಂಕ್ಷೇಪವಾಗಿ ತಿಳಿದುಕೊಳ್ಳುವುದಾದರೆ ನಾಲ್ಕು ಪ್ರಸಂಗಗಳಲ್ಲಾದರೂ ಮಾಡಬೇಕು. ಇವತ್ತು ಅದನ್ನೂ ಬಿಟ್ಟಿದ್ದೇವೆ ನಾವು, ಅದನ್ನೂ ಬಿಟ್ಟಿದ್ದೇವೆ. ನನಗನಿಸುತ್ತೆ ಅದನ್ನೂ ಬಿಟ್ಟಿದ್ದೇವೆ ಏನೋ ಅಂತನ್ನೋದಕ್ಕಾಗ ಆರಾಧನೆ ಮಾಡೋ ಪ್ರಸಂಗ ಬಂತೋ ಏನೋ. ಆರಾಧನೆ ಮಾಡಲಿಲ್ಲ ಅಂದರೆ ಸತ್ಯಬೋಧರ ಸ್ಮರಣೆಯೂ ಇಲ್ಲ, ಸುಧೀಂದ್ರರ ಸ್ಮರಣೆಯೂ ಇಲ್ಲ. ವರ್ಷಕ್ಕೆ ಒಂದು ಸರ್ತಿ ಆದರೂ ಕೂಡ ಆರಾಧನೆ ನಿಮಿತ್ತಕವಾಗಿ ಆ ಗುರುಗಳ ಜ್ಞಾನಿಗಳ ಸ್ಮರಣೆ ಮಾಡೋದು ನಾವು ಬರುತ್ತೆ, ಇಲ್ಲದ್ರೆ ಅದನ್ನೂ ಮಾಡೋ ಪ್ರಸಂಗ ಉಳಿಯೋದಿಲ್ಲ ಅನಿಸುತ್ತೆ. ಆದ್ದರಿಂದಾಗಿ ಗುರುಗಳ ಸ್ಮರಣೆ ಮಾಡೋದ್ರಿಂದ ಏನೆಲ್ಲ ಲಾಭಗಳಿದೆ ಅಂತನ್ನೋದು ಸ್ಮರಣೆ ಮಾಡಿ ಅನುಭವಿಸಿದ ವ್ಯಕ್ತಿಗೆ ಗೊತ್ತೇ ಹೊರತು ಮಾಡದೇ ಇದ್ದ ವ್ಯಕ್ತಿಗೆ ಅದನ್ನು ಕೇಳಿದರೆ ಹೇಳಲಿಕ್ಕೂ ಸಾಧ್ಯವಿಲ್ಲ. ಹೇಳಿದ ಮೇಲೆ ಕೇಳಿಸಿಕೊಂಡು ಅದನ್ನು ಜೀರ್ಣ ಮಾಡಿಕೊಳ್ಳಲು ಅವನಿಗೆ ತಾಳ್ಮೆ ಇರೋದಿಲ್ಲ, ನಂಬಿಕೆ ಇರೋದಿಲ್ಲ, ವಿಶ್ವಾಸ ಇರೋದಿಲ್ಲ. ಈ ಒಂದು ನಿಟ್ಟಿನಲ್ಲಿ ನೋಡಲು ನಾವು ಹೊರಟರೆ ಗುರುಸ್ಮರಣೆ ಎಷ್ಟು ಅವಶ್ಯಕ, ಎಷ್ಟು ಅನಿವಾರ್ಯ. ಬಹಳ ನಿಜವಾಗಿ ಗುರು ಸ್ತೋತ್ರದಲ್ಲಿ ನೋಡೋದಾದರೆ ತುಂಬ ಹೇಳ್ತಾರೆ ಏನಿಲ್ಲ, ನೀನು ಗುರುಭಕ್ತಿಯ ವಿನಾಶಸ್ಯ ದ್ವೇಷಸ್ಯಾಪಿ ಗರೀಯಶಿ ಭವಿಷ್ಯತಿ ನವೇತ್ತೇವಂ ಸಂದಿಗ್ಧೋ ನಿರಯಂ ರಜೇತ. ಗುರುಗಳ ವಿಶೇಷವಾದ ಭಕ್ತಿಯನ್ನು ನೀನು ಮಾಡು, ನಿನಗೆ ಎಲ್ಲ ಕಷ್ಟಗಳು ಪರಿಹಾರ ಆಗುವುದರ ಜೊತೆಗೆ ನಮಗೆ ವಿಶೇಷವಾಗಿರತಕ್ಕಂತಹ ದೈವಿ ಅನುಗ್ರಹ ಆಗತ್ತೆ ಅಂತನೋ ಮಾತನ್ನು ಹೇಳ್ತಾರೆ. ಗುರುಸ್ತೋತ್ರ ತುಂಬ ವಿಷಾದವಾಗಿ ಈ ಎಲ್ಲ ಗುರುಗಳ ಮಹತ್ವವನ್ನು ತಿಳಿದುಕೊಂಡಾದ ಮೇಲೆ ಆ ಗುರುಗಳ ಸ್ಮರಣೆ ಮಾಡಲಿಕ್ಕೆ ನಾವು ಮುಂದೂಡಬೇಕು. ಅದರಲ್ಲಿ ಇವತ್ತು ಒಬ್ಬರ ಯಾರ ಸ್ಮರಣೆ ಮಾಡಬೇಕು, ಯಾರ ಸ್ಮರಣೆ ಬಿಡಬೇಕು ಅಂತ ಹೇಳೋ ಮಟ್ಟಕ್ಕೆ ಒಬ್ಬರ ಇವತ್ತು ಸತ್ಯಬೋಧರ ಆರಾಧನೆ, ನಾಳೆ ನಾಡದ್ದು ಸುಧೀಂದ್ರರು, ವಾದಿರಾಜರು ಹಾಗೂ ವ್ಯಾಸರಾಜರು, ಈ ಎಲ್ಲ ಜ್ಞಾನಿಗಳ ಆರಾಧನೆಗಳೆಲ್ಲ ಸುಧೀಂದ್ರ ತೀರ್ಥರ ಆರಾಧನೆ, ಹೀಗೆ ಒಬ್ಬೊಬ್ಬ ಜ್ಞಾನಿಗಳ ಮಹಾನುಭಾವರ ಆರಾಧನೆಗಳು ಬರುತ್ತೆ. ಸತ್ಯಬೋಧ ತೀರ್ಥ ಶ್ರೀಪಾದಂಗಳರ ಒಂದು ಆರಾಧನೆ. ಪ್ರತಿ ಸರ್ತೆ ನಾವು ಕೇಳುವಂತೆ ನೈವೇದ್ಯಗ ವಿಷಮ್ರಾಮೆ ವೀಕ್ಷ ತದ್ಭುಕ್ತಿ ಬಾಗುರು ಯೋದರ್ಶಯೇ ತ್ರವಿಂ ರಾತ್ರೌ ಸತ್ಯಬೋಧೋಸ್ತು ಮೇ ಮುದೆ. ವಿಷದ ಬಾಧೆಯಾಯಿತು, ಅದಕ್ಕಾಗಿ ತಾವು ರಾತ್ರಿ ಹೋಗಿ ಸೂರ್ಯನನ್ನು ತೋರಿಸ್ತಾರೆ ಅಂತನೋ ಮಾತನ್ನು ಕೇಳ್ತೇವೆ. ಕಥೆ ನಿಮಗೆ ಗೊತ್ತಿರಬಹುದು, ಸ್ವಲ್ಪ ಸಂಕ್ಷೇಪವಾಗಿ ವಿಸ್ತಾರವನ್ನು ಮಾಡ್ತೇವೆ. ಆಗಿನ ಕಾಲದಲ್ಲಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನು ಎದುರಿಸುವ ಶಕ್ತಿ ಯಾರಿಗಿರುತ್ತಿರಲಿಲ್ಲ, ಎದುರಿಸುವ ಶಕ್ತಿ. ಅದಕ್ಕೆ ಜ್ವಲಂತ ದೃಷ್ಟಾಂತ ಏನು ಅಂತಂದರೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಹೆಸರಿನಿಂದಲೇ ನಾಣ್ಯಗಳು, ಆಗಿನ ಕಾಲದ ನಾಣ್ಯಗಳೆಲ್ಲ ಚಾಲನೆಗೆ ಬಂತು. ಎಷ್ಟೋ ಮಂದಿ ಅವರ ವಂಶಸ್ಥರು ಪರ್ಯಾಯಸ್ತ್ರ ಏನಿರ್ತಾರೆ ನೋಡಿ, ಅವರ ಮನೆಗಳಲ್ಲಿ ಹೋಗಿ ನೋಡಿ. ಧಾರವಾಡದಲ್ಲೇ ರಾಯಚೂರು ಸುರೇಶಾಚಾರ್ ಅಂತಿದ್ದಾರೆ, ಅವ್ರ ಮನೆಯಲ್ಲಿ ನಾಲ್ಕಾರು ಜನಗಳ ಮನೆಯಲ್ಲಿ ನಾನು ನೋಡಿದ್ದೇನೆ ಅವರ ಮನೆತನ. ಯಾಕಂದರೆ ಆ ಮಟ್ಟಕ್ಕೆ ಹೋಗಬೇಕು. ಇವತ್ತಿನ ದಿವಸ ನೋಟಿನ ಮೇಲೆ ಗಾಂಧೀಜಿಯವರ ಒಂದು ಅವರ ಚಿತ್ರ ಬರುತ್ತೆ ಅಂದರೆ ಅವರ ಪ್ರಭಾವ ಎಷ್ಟರ ಮಟ್ಟಿಗಿರಬೇಕು, ಅಂದಾಗ ಮಾತ್ರ ಸರ್ಕಾರ ಆಗಲಿ ಅದನ್ನು ಒಪ್ಪಿಕೊಳ್ಳುತ್ತೆ. ಆಗಿನ ಕಾಲದಲ್ಲಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಅವರ ಭಾವಚಿತ್ರದಿಂದಲೇ ನಾಣ್ಯ ಹೊರಡಿಸಬೇಕು ಅಂತಂದರೆ ಎಷ್ಟರ ಮಟ್ಟಿಗೆ ಅವರ ಜಗತ್ತನ್ನು ತಮ್ಮ ಪ್ರಭಾವ ಬೀರಿದ್ರು ಅಂತನ್ನೋದನ್ನು ನಾವು ತಿಳಿದುಕೊಳ್ಳಬೇಕು. ಒಂದು ಎರಡನೇದ್ದಾಗಿ
ಆ ಸಾಮಾನ್ಯವಾಗಿ ಉತ್ಕರ್ಷ ಒಂದು ಕಡೆಗೆ ಬೆಳೀತಾ ಇದೆ ಅಂತಂದರೆ ಅದನ್ನು ಸಹನೆ ಮಾಡೋ ವ್ಯಕ್ತಿ ತುಂಬ ಕಷ್ಟ. ಅವರನ್ನು ಏನಾದರೂ ಮಾಡಿ ತಗ್ಗಿಸಬೇಕು, ಹಾಳು ಮಾಡಬೇಕು, ಅವರನ್ನು ಅವರ ಏಳುವ ಕೀರ್ತಿಯನ್ನು ನಾಶ ಮಾಡಬೇಕು. ಇದರ ಹುನ್ನಾರ ಈಗಲೂ ನೋಡ್ತೇವೆ, ಸತ್ಯಬೋಧರ ಕಾಲಕ್ಕೆ, ರಘುತ್ತಮರ ಕಾಲಕ್ಕೆ, ರಾಯರ ಕಾಲಕ್ಕೆ, ಎಲ್ಲರ ಕಾಲಕ್ಕೂ ನೋಡ್ತೇವೆ. ಒಬ್ಬ ವ್ಯಕ್ತಿಗೆ ಉನ್ನತಿ ಆಗ್ತಾ ಇದೆ, ಕೀರ್ತಿ ಬರ್ತಾ ಇದೆ ಅಂದರೆ ಅದನ್ನು ಅವನತಿಯನ್ನು ಹೇಗೆ ಮಾಡೋನು, ಅವನ ನಾಶವನ್ನು ಹೇಗೆ ಮಾಡೋಣ ಅದನ್ನು ನೋಡ್ತಾ ಇರ್ತದೆ. ಇದನ್ನು ಆಚಾರ್ಯರ ಕಾಲಕ್ಕೂ ನೋಡಿದ್ವಿ, ಶ್ರೀಮದಾಚಾರ್ಯರ ಕಾಲಕ್ಕೂ ಕೂಡ ಇದರ ಅವರನ್ನು ಹಾಳು ಮಾಡುವ, ದ್ವೇಷ ಮಾಡುವ ವ್ಯಕ್ತಿಗಳನ್ನು ನಾವು ನೋಡ್ತೇವೆ ಇಲ್ಲಂತನ್ನೋದನ್ನು. ಆ ಒಂದು ನಿಟ್ಟಿನಲ್ಲಿ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಅವರನ್ನು ಏನಾದರೂ ಮಾಡಿ ಅವರಿಗೆ ನಾವು ನಾಶ ಮಾಡಬೇಕು ಅಂತ ಹುನ್ನಾರವನ್ನು ಹಾಕಿಕೊಂಡು ಮನ ಮಠದಲ್ಲೇ ಇರುವ ನೈವೇದ್ಯವನ್ನು ಮಾಡುವ, ಚಿಕ್ಕ ನೈವೇದ್ಯ ಮಾಡುವಂತಹ ವ್ಯಕ್ತಿಗೆ ಸ್ವಲ್ಪ ಹಣದ ಆಸೆಯನ್ನು, ಆಮಿಷವನ್ನು ತೋರಿಸಿ ವಿಷಪ್ರಾಶವನ್ನು, ವಿಷವನ್ನು ಹಾಕಿಸುತ್ತಾರೆ. ರಾಮದೇವರ ನೈವೇದ್ಯ ಆಯಿತು ನೋಡ್ರಿ. ಎದುರಿಗೆ ಚೇತನ ಒಂದು ಆ ವ್ಯಕ್ತಿ ಬಂದು ಎದುರಿಗೆ ಕೂತ್ಕೊಂಡ್ರೂ ಕೂಡ ಮುಖವನ್ನು ನೋಡಿ ಅವನಿಗೆ ದುಃಖ ಆಗ್ತಾ ಇದೆಯೋ, ಸಂತೋಷ ಆಗ್ತಾ ಇದೆಯೋ, ಏನೂ ಹೇಳಲಿಕ್ಕೆ ನಮಗೆ ಗೊತ್ತಾಗೋದಿಲ್ಲ, ಏನು ಹೇಳಲಿಕ್ಕೆ ಗೊತ್ತಾಗೋದಿಲ್ಲ. ಬಾಯಿ ಬಿಟ್ಟು ಹೇಳಿದರೂ ಕೂಡ ನನಗೆ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ, ಬಿಡಿಸಿ ನನಗೆ ಹೇಳುವಂತ ಕೇಳುತ್ತೇವೆ, ಅದನ್ನು ನಾವು ಪಡಿತೇವೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಲು ನಾವು ಹೊರಟಾಗ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಎಷ್ಟರ ಮಟ್ಟಿಗೆ ಭಗವಂತನನ್ನು ಒಲಿಸಿಕೊಂಡಿದ್ದಾರೆ ಅಂತನ್ನೋದನ್ನು ಒಂದು, ಜೊತೆಗೆ ದೇವರು ಭಗವಂತ ಮೂಲರೂಪಿ ಪರಮಾತ್ಮ ಮೂಲರಾಮಚಂದ್ರ ದೇವರು ಸತ್ಯಬೋಧ ತೀರ್ಥರ ಮೇಲೆ ಎಷ್ಟರ ಮಟ್ಟಿಗೆ ಅನುಗ್ರಹವನ್ನು ಮಾಡಿದ್ದಾರೆ. ನೈವೇದ್ಯ ಮುಗಿದು ರಾಮದೇವರನ್ನು ಭುಜಂಗಿಸುವಂತಹ ಸಂದರ್ಭ ಒಳಗಾದಾಗ ರಾಮದೇವರ ಕಂಠ ನೀಲಿ ಕಾಣಿಸುತ್ತಂತೆ. ನಮಗೆ ಹೇಳಿದ್ನಲ್ಲ, ಚೇತನವನ್ನೇ ಎದುರಿಗೆ ಬಂದು ಕೂತುಕೊಂಡು ಮಾತನಾಡಿದರೂ ಅರ್ಥ ಮಾಡಿಕೊಳ್ಳಿಕ್ಕಾಗೋದಿಲ್ಲ. ಆ ಎಷ್ಟೇ ಇದ್ದರೂ ಕೂಡ ಅದೊಂದು ಪ್ರತಿಮೆ, ಪಂಚಲೋಹದ ಪ್ರತಿಮೆ. ಆ ಪ್ರತಿಮೆಯಲ್ಲಿ ದೇವರ ದಿವ್ಯ ಸನ್ನಿಧಾನ, ಪರಿಪೂರ್ಣ ಬ್ರಹ್ಮದೇವ ಬ್ರಹ್ಮಕಲಾರ್ಚಿತವಾಗಿರತಕ್ಕಂತಹ ಪ್ರತಿಮೆ ಅದು. ಅದರಲ್ಲಿ ಆ ಪ್ರತಿಮೆಯಲ್ಲಿ ಆ ವಿಷವನ್ನು ನೈವೇದ್ಯ ಮಾಡಿದ ಸ್ವೀಕಾರ ಅಂದರೆ ನೋಡ್ರಿ, ಯದ್ಯಪಿ ಕಣ್ಣಿಗೆ ಕಾಣಿದ ಪಂಚಲೋಹದ ಪ್ರತಿಮೆ ಇದ್ದರೂ ಕೂಡ ನೈವೇದ್ಯ ಮಾಡಿದ ಪದಾರ್ಥಗಳು ಕಣ್ಣೆದುರಿಗೆ ಅಲ್ಲೇ ದೂರಕ್ಕಿದ್ದರೂ ಕೂಡ ನೈವೇದ್ಯ ಮಾಡಿದ್ದನ್ನು ರಾಮಚಂದ್ರ ದೇವರು ಸ್ವೀಕಾರ ಮಾಡೇ ಮಾಡ್ತಾರೆ ಇಂದಿಗೂ ಕೂಡ ಅಂತನ್ಲಿಕ್ಕೆ ಸತ್ಯಬೋಧರ ಕಥೆಯೇ ಸಾಕ್ಷಿ. ಯಾಕಂದರೆ ನೈವೇದ್ಯ ಮಾಡಿದ್ದಲ್ಲೇ ಸ್ವೀಕಾರ ಮಾಡಿಲ್ಲ ಅಂತಂದರೆ ರಾಮದೇವರ ಕಂಠ ನೀಲಿ ಯಾಕಾಗಬೇಕು, ಆಗೋ ಪ್ರಸಂಗ ಇರ್ತಿರಲಿಲ್ಲ. ಸ್ವೀಕಾರವನ್ನು ಮಾಡೇ ಮಾಡ್ತಾರೆ ಅಂತನ್ನೋದು. ಇವತ್ತಿಗೂ ಕೂಡ ಶ್ರೀಮಠದಲ್ಲಿ ನಾವು ಏನೋ ನಮ್ಮಂತೆ ಸ್ವಾಮಿಗಳ ನೈವೇದ್ಯವನ್ನು ಮಾಡ್ತಾರೆ ಅಂತನ್ನೋ ಚಿಂತನೆ ಅಥವಾ ಅನುಸಂಧಾನ ಅಲ್ಲ. ರಾಮದೇವರು ಇಳಿದು ಬಂದು ಅದನ್ನು ನೈವೇದ್ಯವನ್ನು ತಿಂತಾನೆ, ಸ್ವೀಕಾರವನ್ನು ಮಾಡ್ತಾನೆ ಅಂತನ್ನುವ ಚಿಂತನೆ ನಮ್ಮದಾಗಬೇಕು. ಬಹಳ ಸುಂದರವಾದ ಮಾತು. ಐತರೇಯ ಉಪನಿಷತ್ತು ನಮಗೆ ಹೇಳುತ್ತೆ, ಅದನ ಆಗ್ರಾಣ ದೃಷ್ಟ್ಯಾಖ್ಯ ಭೋಗತ್ರಯ ವಿಭಾಗತಃ. ದೇವರಿಗೆ ನೈವೇದ್ಯವನ್ನು ಮಾಡುವಂತಹ ಏನೆಲ್ಲ ಪದಾರ್ಥಗಳಿದೆ ನೋಡಿ, ಆ ಎಲ್ಲ ಪದಾರ್ಥಗಳನ್ನು ದೇವರು ಮೂರು ರೀತಿಯಿಂದ ಸ್ವೀಕಾರ ಬರಮಾಡ್ತಾನೆ. ಅದನ ಆಗ್ರಹಣ ದೃಷ್ಟ್ಯಾಖ್ಯ. ನಾವು ತಿನ್ನೋದು ಅಂದರೆ ಏನಂತ ತಿಳ್ಕೊಂಡಿದ್ದೇವೆ, ಬಾಯಲ್ಲಿ ಹಾಕಿ ಜಗಿದು ಅದನ್ನು ಹೊಟ್ಟೆಯಲ್ಲಿ ಹತ್ತಕೊಂಡು ತೃಪ್ತಿಪಟ್ಟಾಗೆ ತಿಂದದ್ದು ಅಂಥೇಳಿ ಅದು ನಾವು. ಆದರೆ ದೇವರ ದೃಷ್ಟಿಯಲ್ಲಿ ನೋಡೋದಾದರೆ ಅದನ್ನು ಬಹಳ ಸುಂದರವಾಗಿ ನಾವು ವಿಭಾಗ ಮಾಡಿ ತಿಳಿದುಕೊಳ್ಳಬೇಕು. ಅದನ್ನು ಮೂರು ಭಾಗವನ್ನು ಮಾಡಬೇಕಾಗಿರುವಂಥದ್ದು ನಮ್ಮ ಸಿದ್ಧಾಂತ. ಆಚಾರ್ಯರ ಸಿದ್ಧಾಂತ ಹೇಳೋದು, ಯಾವುದೇ ಒಂದು ವಸ್ತು ಇರಲಿ, ಆ ವಸ್ತುವಿಗೆ ತತ್ವಾಭಿಮಾನಿ ದೇವತೆ, ಆ ವಸ್ತುವಿನ ಆ ತತ್ವಾಭಿಮಾನಿ ದೇವತೆಗಳ ಜೊತೆಗೆ ದೇವರಿರಬೇಕಾದ್ರೆ ಲಕ್ಷ್ಮೀ ದೇವಿ ಬರಲೇಬೇಕು. ಲಕ್ಷ್ಮೀ ದೇವಿ ಇರದೆ ದೇವರು ಬರಲಿಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಲಕ್ಷ್ಮೀ ದೇವಿಯ ಒಂದು ರೂಪ ಜೊತೆಗೆ ಆ ವಸ್ತುವಿಗೆ ನಿಯಾಮಕನಾಗಿರುವ ಭಗವಂತನ ರೂಪ ಅಲ್ಲಿ ಬರಬೇಕು. ಪ್ರತಿಯೊಂದು ವಸ್ತುವಿನಲ್ಲಿ ಸಿದ್ಧ ವಿಷಯ ಇದು ಸಿದ್ಧ, ನಾನೇನು ವಿವರಣೆ ಮಾಡೋಕ್ಕೆ ಕಾರಣವೇ ಇಲ್ಲ. ಹೀಗಾಗಿ ದೇವರ ತನ್ನ ರೂಪ ಏನಿದೆ ನೋಡಿ, ಅದನ ಆ ತನ್ನ ರೂಪವನ್ನು ತಾನು ತಿಂತಾನಂತೆ. ಲಕ್ಷ್ಮೀದೇವಿಯ ರೂಪವನ್ನು ಆಗ್ರಹಣನೆ ಮಾಡ್ತಾನೆ, ಆ ವಸ್ತುವಿನಲ್ಲಿ ಇರುವ ಲಕ್ಷ್ಮೀ ರೂಪವನ್ನು ಆಗ್ರಹಣನೆ ಮಾಡ್ತಾನೆ. ತತ್ವಾಭಿಮಾನಿ ದೇವತೆಗಳ ರೂಪ ಏನುಂಟಲ್ಲ ಅದನ್ನು ದೃಷ್ಟ್ಯಾಖ್ಯ ವಸ್ತುವಿನಿಂದ ಕಣ್ಣಿನಿಂದ ನೋಡ್ತಾನೆ. ಅಲ್ಲಿ ತತ್ವಾಭಿಮಾನಿ ದೇವತೆಗಳು ಮತ್ತು ಹೊರಗಿರುವ ಜಡವಾದ ವಸ್ತು. ಏನೋ ಒಂದು ಬಾಳೆಹಣ್ಣನ್ನು ಇಟ್ಟಿದ್ದೇವೆ, ಬಾಳೆಹಣ್ಣನ್ನು ತದಭಿಮಾನಿ ದೇವತೆಯನ್ನು ದೇವರು ನೋಡ್ತಾನೆ. ಬಾಳೆಹಣ್ಣಿನಲ್ಲಿರುವ ಲಕ್ಷ್ಮೀ ರೂಪವನ್ನು ದೇವರು ತಾನು ಅಗ್ರಹಣ ಮಾಡ್ತಾನೆ.
ಬಾಳೆಹಣ್ಣಿನಲ್ಲಿರುವ ತನ್ನದೇ ರೂಪವನ್ನು ದೇವರು ತಾನು ತಿಂತಾನೆ. ಈ ಒಂದು ಚಿಂತನೆ ನಮ್ಮದು ದೇವರು ಸೃಷ್ಟಿ ನೈವೇದ್ಯವನ್ನು ಮಾಡುವಾಗ ಹೇಗೆ ಸ್ವೀಕಾರವನ್ನು ಮಾಡ್ತಾನೆ ಅಂತನ್ನುವ ಪ್ರಕ್ರಿಯೆ ನೈತರೆಯ ಉಪನಿಷತ್ ಭಾಷ್ಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ ನಮಗೆ. ಐಕ್ಯದ ಚಿಂತನೆಯಾಗಬೇಕು. ನನ್ನ ಬಿಂಬರೂಪ, ಪ್ರತಿಮೆಯಲ್ಲಿರುವ ರೂಪ ಹಾಗೂ ಪದಾರ್ಥದಲ್ಲಿ ರೂಪ ಎಲ್ಲವೂ ಒಂದೇ ಅಂತನ್ನುವಂತಹ ಚಿಂತನೆ ನೈವೇದ್ಯವನ್ನು ಮಾಡುವ ವ್ಯಕ್ತಿ ಅನುಸಂಧಾನ ಮಾಡಬೇಕು ಅಂತನ್ನೋದನ್ನು ಪದ್ಯಮಾಲಾ ಗ್ರಂಥದಲ್ಲಿ ಟೀಕಾಕೃತ್ಪಾದರು ಮತ್ತು ಬೇರೆ ಬೇರೆ ಇನ್ನೂ ಅನೇಕ ಗ್ರಂಥಗಳಲ್ಲಿ ತಿಳಿಸಿಕೊಡ್ತಾರೆ. ಯಾಕೆ ಇದನ್ನು ಸ್ಮರಣೆ ಮಾಡಿಕೊಂಡೆ ಅಂತಂದರೆ, ಎದುರಿಗಿರುವ ಪದಾರ್ಥ ಅಲ್ಲಿದ್ದರೂ ಕೂಡ, ಇಲ್ಲಿ ದೇವರ ಪ್ರತಿಮೆ ಇಲ್ಲಿದ್ದರೂ ಕೂಡ ಅದನ್ನು ಸ್ವೀಕಾರವನ್ನು ಮಾಡೇ ಮಾಡ್ತಾನೆ ಅಂತನ್ನೋದು ಒಂದು ಸತ್ಯ. ಅದನ್ನು ತಿಳಿದುಕೊಳ್ಳಬೇಕು. ಅದನ್ನು ರಾಮಚಂದ್ರ ದೇವರ ಕಂಠದಲ್ಲಿ ನೋಡ್ತಾರೆ, ನೋಡಿದಾಗ ನೀಲಿ ಆಯಿತು. ಅದನ್ನಂತಾರೆ, ಹಾಗಾದರೆ ರಾಮನೇ ತಿಂದಿದ್ದಾನಂತಂದ್ಮೇಲೆ ನಾನೇಕ್ ಬಿಡಬೇಕು, ನಾನೇಕ್ ಬಿಡಬೇಕು? ಇದನ್ನು ನಾವೇನಷ್ಟು ಸತ್ಯಬೋಧರಷ್ಟು ದೊಡ್ಡವರಾಗಲಿಕ್ಕೆ ಸಾಧ್ಯವೂ ಇಲ್ಲ. 10 ಜನ್ಮಗಳೆತ್ತಿ ಬಂದರೂ ಕೂಡ ಅವರ ಪಾದದ ಧೂಳಿಗೂ ಕೂಡ ಸರಿತೂಗಲು ಸಾಧ್ಯವಿಲ್ಲ. ಆದರೆ ಆ ಗುಣವನ್ನು ನಾವು ಸ್ವಲ್ಪ ಮಟ್ಟಿಗೆ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಗುರುಗಳ ಚರಿತ್ರೆ ಒಂದು ಭಾಗ, ಗುರುಗಳ ಚರಿತ್ರೆಯನ್ನು ಚರಿತ್ರೆಯನ್ನಾಗಿ ಕೇಳೋಕ್ಕಿಂತಲೂ ಕೂಡ ಆ ಚರಿತ್ರೆಯಿಂದ ನಾನೇನು ಕಲಿಬೇಕು ಅಂತನ್ನೋದನ್ನು ತಿಳಿದುಕೊಳ್ಳೋದು ಅತೀ ಮಹತ್ವದ್ದು, ಅತೀ ಮಹತ್ವದ್ದಿದೆ. ಇವತ್ತಿನ ದಿವಸ ನಾನು ನನ್ನ ಮನೆಯಲ್ಲಿ ಇರ್ತೇನೆ, ನನ್ನ ಮನೆಯಲ್ಲಿ ಕೂತ್ಕೋತೇನೆ, ದೇವರಿಗೆ ನೈವೇದ್ಯವನ್ನು ಮಾಡುವಾಗ ನೀರು ಸೋರುವ ಸಕ್ಕರೆಯನ್ನಿಟ್ಟು ನೈವೇದ್ಯವನ್ನು ಮಾಡ್ತೇನೆ, ನಾನು ಮಾತ್ರ ಒಳ್ಳೆ ಜಾಂಗೀರೋ ಜಿಲೇಬಿನೋ ಇನ್ನೊಂದೇನೋ ಮಾಡ್ಕೊಂಡು ತಿಂತೇನೆ, ದೇವರಿಗೇನಿದೆ ಅದು ನಾನು ಸ್ವೀಕಾರವನ್ನು ಮಾಡಬೇಕು. ಉಪಾಯಗಳು, ಮನುಷ್ಯನು ಮಾಡಬೇಕು ಅಂತ ಆಸೆ ಪಟ್ಟ, ಸಂಕಲ್ಪ ಮಾಡಿಕೊಂಡ. ಇವತ್ತಿನ ಒಂದು ಸಮಾಜದಲ್ಲಿ ಏನೆಲ್ಲ ಮುಂದಕ್ಕೆ ಹೋಗಿದೆ ಅದನ್ನು ನಾನು ಹೆಚ್ಚು ಬಿಡಿಸಿ ಹೇಳಲಿಕ್ಕೆ ಕಷ್ಟ. ಪದಾರ್ಥಗಳನ್ನಾದರೂ ದೇವರ ಮುಂದಿಟ್ಟು ಕೃಷ್ಣಾರ್ಪಣಮಸ್ತು ಅನ್ನೋಣ? ನಾನು ಮೈಲಿಗೆಯಿಂದ ನಾನು ದೇವರನ್ನು ನೈವೇದ್ಯ ಅಡಿಗೆ ಮಾಡಿದ ಮೇಲೆ ನೈವೇದ್ಯ ಮಾಡಲಿಕ್ಕಾಗೋದಿಲ್ಲಲ್ಲ, ಪರವಾಗಿಲ್ಲ, ಚಿಂತೆ ಇಲ್ಲ ನನ್ನಲ್ಲಿ. ಕಟ್ಟಿಗೆ ಬಲೆಯ ಮೇಲೆ, ಈಗ ಅಗ್ಗಿಷ್ಟಿಗೆ ಮೇಲೆ ಅಡಿಗೆ ಮಾಡಲಿಕ್ಕಾಗೋದಿಲ್ಲಲ್ಲ. ಇದನ್ನು ನಾನು ಹೇಳೋ ಮಾತನ್ನು ಶಾಸ್ತ್ರ ಹೇಳ್ತಾ ಇಲ್ಲ, ನಾನು ಅನುಕೂಲಕ್ಕಾಗಿ ಹೇಳ್ತಾ ಇದ್ದೇನೆ, ನಾನು ಅನುಕೂಲಕ್ಕಾಗಿ. ಆಮೇಲೆ ಆಚಾರ ಅವತ್ತಿನ ದಿವಸ ಹೇಳಿದರು ಅಂತನ್ನೋದು ಬೇಡ. ಏನು ನಾನು ಅಗ್ಗಿಷ್ಟಿಕೆ ಇಲ್ಲದೇನೆ, ಇನ್ನೊಂದು ಆಧುನಿಕ ಇವತ್ತೇನು ಒಲೆಗಳು ಬಂದಿದೆಯಲ್ಲ, ಅದರ ಮೇಲೆ ಅಡುಗೆ ಮಾಡುವಾಗ ಚಿಂತೆ ಇಲ್ಲ, ಪರವಾಗಿಲ್ಲ, ಅದನ್ನು ಇಡೋಕ್ಕಿಂತಲೂ ಮೊದಲು ಏನು ಅಕ್ಕಿ ಬೇಳೆ ತರಕಾರಿ ಇದೆ ಅದನ್ನಾದರೂ ಇಟ್ಟು ಕೃಷ್ಣಾರ್ಪಣಮಸ್ತು ಅನ್ನೋಣ, ಸಾಕು. ಅದನ್ನಾದರೂ ಇಟ್ಟು ಕೃಷ್ಣಾರ್ಪಣಮಸ್ತು ಅನ್ನೋಣ. ಬಹಳ ಮಹತ್ವದ ಮಾತು. ದೇವರಿಗೆ ನೈವೇದ್ಯ ಇಲ್ಲದೆ ತಿನ್ನೋ ಹಾಗಿಲ್ಲ ನಾವು, ಬೇಡ. ಇದು ಅಡಿಗೆ ಮಾಡುವ ಸ್ತ್ರೀಯರ ಕರ್ತವ್ಯ ಒಂದಾದರೆ, ಅವರು ಪದಾರ್ಥಗಳನ್ನು ದೇವರ ಮುಂದಿಟ್ಟು ಕೃಷ್ಣಾರ್ಪಣಮಸ್ತು ಎಂದು ನೈವೇದ್ಯವನ್ನು ಅಡಿಗೆ ಮಾಡೋದು ಅವ್ರದ್ದು ಕರ್ತವ್ಯವಾದರೆ, ಪೂಜೆ ಮಾಡುವ ಯಜಮಾನನ ಕರ್ತವ್ಯ ಅತಿ ಮಹತ್ವದ ಕರ್ತವ್ಯ. ದೇವರೇನು ನೈವೇದ್ಯವನ್ನು ಮಾಡ್ತಾ ಇರಬೇಕಾದಾಗ, ಸ್ವಾಮಿ ನಾನಿನ ಬಂಗಾರದ ತಟ್ಟೆಯಲ್ಲಿ 64 ಬಟ್ಟೆಗಳ ಬಂಗಾರದ ಬಟ್ಟೆಗಳನ್ನಿಟ್ಟು 64 ಭಕ್ಷ್ಯಗಳನ್ನಿಟ್ಟಿದ್ದೇನೆ ಅಂತ ಹೇಳಿ ದೇವರನ್ನು ಸ್ತೋತ್ರ ಮಾಡಿದ ಎಲ್ಲಿಟ್ಟಿಯೋ ಮಹಾರಾಯ ಅಂತ ಎದ್ದು ಬಂದು ಪ್ರತಿಮೆಯಿಂದ ಎದ್ದು ಬಂದು ಕೇಳೋದಿಲ್ಲ ನಮ್ಮನ್ನು. ನೈವೇದ್ಯ ಮಾಡುವಾಗ, ಸ್ತೋತ್ರವನ್ನು ಮಾಡುವಾಗ ದೇವರನ್ನು ಸ್ವಾಮಿ ಸೌವಲ್ಲಿ ಸ್ಥಾಲಿವರ್ಣೈ ಸ್ತೋತ್ರ ಮಾಡುವಾಗ ಏನರ್ಥ ಅದರದು? ಬಂಗಾರದ ತಟ್ಟೆ ತುಂಬ ಪಂಚಭಕ್ಷ ಪರಮಾಣಗಳನ್ನಿಟ್ಟು ನೈವೇದ್ಯವನ್ನು ಮಾಡ್ತೇನೆ. ಆದರೆ ಅನುಸಂಧಾನವನ್ನು ಶ್ರೀಮದ್ ಆಚಾರ್ಯರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಮಾಡುವ ಚಿಕ್ಕ ಒಂದು ತೆಂಗಿನಕಾಯಿ ಇರಲಿ, 2 ಬಾಳೆಹಣ್ಣಿರಲಿ, 1 ಸಣ್ಣ ಬಟ್ಟಲದಲ್ಲಿ ಬೆಲ್ಲ ಇರಲಿ, ಇಲ್ಲಂತ ಅನ್ನೋದಿಲ್ಲ. ಆದರೆ ಮನುಷ್ಯನ ಮಾನಸಿಕ ಸ್ಥಿತಿ ಏನಿರಬೇಕಂತಂದರೆ, ಈ ಕ್ಷಣದಿಂದ ಹಿಡಿದುಕೊಂಡು ನಾಳೆ ಪೂಜೆ ಮಾಡುವವರೆಗೂ, ನೈವೇದ್ಯವನ್ನು ಮಾಡುವವರೆಗೂ ಕೂಡ, ಆ ಕ್ಷಣದವರೆಗೂ ಕೂಡ ಏನೆಲ್ಲ ನನ್ನ ಪರಿವಾರದವರು ಶಾಸ್ತ್ರವಿಹಿತವಾದದ್ದು ಅವಿಹಿತವಾದದ್ದನ್ನಲ್ಲ. ಯಾಕೆ ಹೇಳಿ? ಮನೆಯಲ್ಲಿ ನನಗೊಂದು 8 ವರ್ಷದ ಮಗು ಇದೆ, ಆಟ ಆಡಲಿಕ್ಕೆ ಹೋಗ್ತಾನೆ, 5 ಗಂಟೆಗೆ ಆಟಕ್ಕೆ ಹೋದರೆ 1/2 ಗಂಟೆ 1 ಗಂಟೆ, ಅಯ್ಯೋ ಅಮ್ಮ ನೀರಡಿಕೆ ಆಗಿದೆ, ಏ ತಡೆಯೋ, ದೇವ್ರ ನೈವೇದ್ಯ ಮಾಡಿ ನೀರು ಕೊಡ್ತೀನಿ ನಾನು, ಸಾಧ್ಯ ಇದೆಯಾ? ಇಸ್ ಅ ಪ್ರಾಕ್ಟಿಕಲ್ಲು ಕೆಲವೊಂದು ವಿಚಾರ ಮಾಡಬೇಕು. ಬೇರೆ ಮಕ್ಕಳನ್ನ ಬಿಡಿ, ನಾವೇ ವೇಗದಿಂದ ಎಲ್ಲೋ ಹೋಗಿ ಬರ್ತೇವೆ, ಬಂದಾದ್ಮೇಲೆ ಮತ್ತೊಂದು ಕಡೆ ಹೋಗ್ಬೇಕಾಯ್ತು, ಏ ಬೇಡ ಬೇಡ, ಬೇಗನೆ ನೀರು ಕೊಡೋಣ, ಹೋಗ್ಬೇಕಾಗಿದೆ.
ಅನುಸಂಧಾನಕ್ಕೂ ಬರೋದಿಲ್ಲ. ಅನುಸಂಧಾನವನ್ನು ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡಿ ಸ್ವೀಕಾರ ಮಾಡುವಷ್ಟು ಎತ್ತರಕ್ಕೂ ನಾನು ಬೆಳೆದಿಲ್ಲ. ಹೌದು ತಾನೆ? ಇದನ್ನು ನನಗೆ ನಾನು ಪ್ರಶ್ನೆ ಮಾಡ್ಕೋಬೇಕು. ನೋಡುವ ಕೇಳುವ ವ್ಯಕ್ತಿಗಳಿಗಿಂತಲೂ ಕೂಡ ನನಗೆ ನಾನು ಪ್ರಶ್ನೆ ಮಾಡ್ಕೋ, ಇದು ಸಾಧ್ಯ ಇದೆಯಾ? ಪ್ರಾಕ್ಟಿಕಲ್ ಆಗಿ ವಿಚಾರವನ್ನು ಮಾಡಲಿಕ್ಕೆ ಹೊರಟ್ರೆ ಅಸಾಧ್ಯ ಇದು. ಅದಕ್ಕಾಗಿ ಏನು ಪೂಜೆ ಮಾಡ್ತಾ ಇರ್ತೀನಿ, ಪೂಜೆ ಮಾಡೋ ಕ್ಷಣದಲ್ಲಿ ಈ ಕ್ಷಣದಿಂದ ಹಿಡಿದುಕೊಂಡು ನಾಳೆ ಬೆಳಗ್ಗೆ ಅಂಜಾವ ಪೂಜೆ ಮಾಡಿ ನೈವೇದ್ಯವನ್ನು ಮಾಡೋ ತನಕನು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸೊಸೆ ನನ್ನ ಸೊಸೆಯಂದರು ನನ್ನ ಮೊಮ್ಮಕ್ಕಳು ಏನೇನು ಶಾಸ್ತ್ರ ವಿಹಿತವಾದದ್ದನ್ನು ಅವಿಹಿತವಾದದ್ದನ್ನಲ್ಲ ಅದನ್ನು ಏನೇನು ತಿಂತಾರೋ ಸ್ವಾಮಿ ಕೃಷ್ಣಾರ್ಪಣಮಸ್ತು ಅಂತ ಈ ಕ್ಷಣದಲ್ಲಿ ಚಿಂತನೆ ಮಾಡಿದರೆ ನನ್ನ ಮಗು 5 ಗಂಟೆಗೇನೋ ಒಂದು ಬೇಜಾರಾಗಿ ನೀರಡಿಕೆಯಾಗಿ ಬಂದು ನೀರು ಕುಡಿಯುತ್ತೆ ನೋಡಿ, ಅದು ದೇವರಿಗೆ ನಿವೇದಿತವಾಗಿ ಆಗಿರುತ್ತೆ. ಅದರಿಂದ ಮನುಷ್ಯನ ಮನಸ್ಸು ಪರಿವರ್ತನೆ ಆಗಲಿಕ್ಕೆ ಸಾಧ್ಯ. ಹೀಗಾಗಿ ಅಡಿಗೆ ಮಾಡುವ ಸ್ತ್ರೀಯರಲ್ಲಿಯೂ ಕೂಡ ಶುದ್ಧಿ ಇಲ್ಲದೇ ಇದ್ದರೂ ಆ ಪದಾರ್ಥಗಳಂತೂ ಕೂಡ ತರಕಾರಿ ಹಣ್ಣು ಅದರಲ್ಲಿಯೂ ಕೂಡ ವಿಹಿತ ಇಟ್ಕೋಬೇಕು. ಅವಿಹಿತವಾದದ್ದನ್ನಲ್ಲ, ಅವಿಹಿತವಾದ ವಸ್ತುಗಳ ಹೆಸರನ್ನು ಹೇಳಬೇಕಾದದ್ದು ನಾನಿಲ್ಲ, ಎಲ್ಲ ಬಹುಶ್ರುತರು ಗೊತ್ತಿದೆ. ಯಾವುದನ್ನು ಬದನೆಕಾಯಿ ಟೊಮೆಟೊ ತಂದಿಟ್ಟು ಕೃಷ್ಣಾರ್ಪಣ ನನಗೆ ಸೇರುತ್ತೆ ಅಂತ ಅನ್ನೋದಲ್ಲ. ಯಾವುದು ಶಾಸ್ತ್ರಕ್ಕೆ ಸ್ವೀಕಾರವನ್ನು ಮಾಡಬೇಕು ಅಂತ ಶಾಸ್ತ್ರ ಹೇಳಿದ್ದಾರೆಯೋ ಅದನ್ನು ಕೃಷ್ಣಾರ್ಪಣ ಮಸ್ತು ಅನ್ನೋಣ ಸಾಕು. ಅಂದರೆ ಮೊದಲನೇ ಹಂತದಲ್ಲಿ ಇದನ್ನು ಮಾಡಲಿಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು. ಯಾಕೆ ಇದನ್ನು ನಾನು ಹೇಳ್ತಾ ಇದ್ದೇನೆ ಅಂತಂದರೆ, ನಮ್ಮ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ದೇವರಿಗೆ ವಿಷವನ್ನು ನಾನು ಕೊಟ್ಟಿದ್ದೇನೆ ಅಂದರೆ ನಾನು ಬಿಡೋದಲ್ಲ, ನಾನು ವಿಷವನ್ನು ಸ್ವೀಕಾರವನ್ನು ಮಾಡ್ತೇನೆ. ನಾವು ಅಷ್ಟು ಎತ್ತರ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ದೇವರಿಗೆ ಒಂದು ಬಟ್ಟಲದಲ್ಲಿ ಸಕ್ಕರೆ ಇಟ್ಟಿದ್ದೇನೆ, ನಾನು ಅಷ್ಟೇ ತಿಂದು ಕೂಡ್ತೇನೆ, ಸಾಧ್ಯ ಇಲ್ಲ. ನಾನು ಒಂದು ತೆಂಗಿನಕಾಯಿ ಹೊಡೆದಿದ್ದೇನೆ ಅಂದರೆ ಅಷ್ಟೇ ತೆಂಗಿನಕಾಯಿ ಕೊಬ್ಬರಿ ತಿಂದು ಕೂಡ್ತೇನೆ, ಸಾಧ್ಯ ಇಲ್ಲ. ಆದರೆ ಆ ಗುರುಗಳಿಂದ ಕಲಿಯಬೇಕಾದದ್ದು, ಅವರ ಆದೇಶ ಏನು ಅಂತಂದರೆ, ನೀನೇನು ತಿಂತೀಯೋ ಶಾಸ್ತ್ರವಿಹಿತವಾದದ್ದನ್ನು ಅದು ಎಲ್ಲವನ್ನು ದೇವರಿಗೆ ನಿವೇದನೆ ಮಾಡು. ದೇವರಿಗೆ ನಿವೇದಿತವಾದದ್ದನ್ನೇ ನೀನು ತಿನ್ನು, ನೀನು ತಿನ್ನೋದನ್ನೇ ದೇವರಿಗೆ ನಿವೇದನೆ ಮಾಡು. ಬಹಳ ಮಹತ್ವದ ಮಾತು. ಅಂದ ಮಾತ್ರಕ್ಕೆ ಈಗಿನ ಲೌಕಿಕ ಶಾಸ್ತ್ರ ಸಮ್ಮತಿ ಕೊಟ್ಟಿಲ್ಲ, ನಾನು ಹೇಳ್ತಾ ಇದ್ದೇನೆ. ಯಾಕಂದರೆ ಅದನ್ನು ಪದಾರ್ಥವನ್ನಾದರೂ ಕೃಷ್ಣಾರ್ಪಣ ಮಸ್ತು ಅಂತನ್ನೋಣ, ದೇವರಿಗೆ ನೈವೇದ್ಯ ಆಗುತ್ತೆ. ನೈವೇದ್ಯವನ್ನು ಮಾಡುವಾಗ ನಾವೆಲ್ಲರೂ ಕೂಡ ಬಂಧು ಬಾಂಧವರೆಲ್ಲರೂ ಕೂಡ ತಿನ್ನುವ ಪದಾರ್ಥವೆಲ್ಲವೂ ಕೃಷ್ಣಾರ್ಪಣ ಮಸ್ತು ಅನ್ನೋಣ, ಅಂದಾದರೂ ಕೂಡ ನೈವೇದ್ಯ ಆಗಲಿಕ್ಕೆ ಸಾಧ್ಯ ಅಂತನ್ನೋದನ್ನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಇದೊಂದು ಪ್ರಸಂಗದಿಂದ ನಾನು ಕಲಿಯಬೇಕಾದ, ನಾನು ತಿಳಿದುಕೊಂಡು ನನ್ನ ಜೀವನದಲ್ಲಿ ನಡೆಸಿಕೊಳ್ಳಬೇಕಾಗಿರುವಂತಹ ಇದೊಂದು ತತ್ವ. ಬಹಳ ಮಹತ್ವದ ಭಾಗ, ಅತಿಯಾದ ಮಹತ್ವದ ಭಾಗ. ಯಾಕಂದರೆ ಮನುಷ್ಯನ ಮನಸ್ಸು ಪರಿವರ್ತನೆಗೊಳ್ಳೋದೇ ತಿನ್ನುವ ಆಹಾರ ಪದಾರ್ಥಗಳಿಂದಾಗಿ, ಆಹಾರ ಮತ್ತು ಪದಾರ್ಥಗಳಿಂದಾಗಿ. ಅದೇ ದೇವರಿಗೆ ನೈವೇದ್ಯ ನಿವೇದಿತವಾಗಲಿಲ್ಲ ಅಂದರೆ ಮನಸ್ಸು ಹಾಳಾಗದೆ ಇನ್ನೇನಾಗಬೇಕು? ಇಲ್ಲದ ಸಲ್ಲದ ವಿಚಾರಗಳೆಲ್ಲವೂ ಕೂಡ ಬರಲಿಕ್ಕೆ ಅದರಿಂದ ಪ್ರಾರಂಭ ಆಗುತ್ತೆ. ಆದ್ದರಿಂದಾಗಿ ದೇವರಿಗೆ ನೈವೇದ್ಯವನ್ನು ಮಾಡಿ ತಿನ್ನಬೇಕು ಅಂತನ್ನೋದನ್ನು ಈ ಸತ್ಯಬೋಧರ ಇದೊಂದು ಕಥಾಪ್ರಸಂಗದಿಂದ ನಾವು ತಿಳಿದುಕೊಳ್ಳಬೇಕಾಗಿರುವಂಥದ್ದು ಅತೀ ದೊಡ್ಡ ವಿಷಯ. ಒಂದು, ಅದನ್ನು ಸತ್ಯಬೋಧ ತೀರ್ಥರು ಅಂತಾರೆ, ದೇವರಿಗೆ ನಾನು ವಿಷವನ್ನು ಕೊಟ್ಟಿದ್ದೇನೆ, ನಾನು ವಿಷವನ್ನು ತಿಂತೇನೆ, ಪ್ರಾಣ ಹೋದರೆ ಹೋಗಲಿ ಪರವಾಗಿಲ್ಲ, ಹೋದರೆ ಹೋದೀತು, ಚಿಂತೆ ಇಲ್ಲ. ಸ್ವೀಕಾರವನ್ನು ಮಾಡಿದರೂ ವಿಷ ಬಿಡಲಿಲ್ಲ, ತನ್ನ ಪ್ರಭಾವ ತೋರಿಸ್ಲಿಕ್ಕೆ ಪ್ರಾರಂಭ ಆಯಿತು. ಆದ ಕ್ಷಣಕ್ಕಂತಾರೆ ಸ್ವಾಮಿ, ಅದು ವೈದ್ಯರು ಬಂದು ನೋಡ್ತಾರೆ, ನೋಡಿ ಆದ ಮೇಲೆ, ಇಲ್ಲ ಸ್ವಾಮಿ ಸ್ವಲ್ಪ ನಿಮ್ಮ ಜೀವನದ ನಡವಳಿಕೆಯನ್ನು ಬದಲಾವಣೆ ಮಾಡ್ಕೋಬೇಕು, ನೀವೇನಾದರೂ ನಿದ್ರೆಗೆ ಜಾರಿದರೆ ವಿಷ ಅದು ಏರುತ್ತೆ. ಹೌದು ತಾನೆ? ನಿದ್ರೆಗೆ ಬರದೇ ಇದ್ರೆ ಏನಾಗುತ್ತೆ? ನಿದ್ರೆ ಬರಬಾರದು ಅಂದರೆ ಏನು ಮಾಡಬೇಕು? ಇವತ್ತಿನ ದಿವಸ ಇಲ್ಲ, ಸಾಯಂಕಾಲ ನಾನು ರಾತ್ರಿ ಇಡೀ ಜಾಗರಣೆ ಏಕಾದಶಿ ಭಾಗವತ ಹೇಳ್ತೀನಿ ಬನ್ನಿ ಅಂದರೆ ಬಂದು ತೂಕಡಿಕೆನೇ ಶುರು ಆಗುತ್ತೆ. ಅದೇ ಏನೂ ಇಲ್ಲ, ಒಂದು ಚಲನಚಿತ್ರವನ್ನು ನೋಡೋಣ, ಇಡೀ ರಾತ್ರಿ ನೋಡೋಣ ಬನ್ನಿ ಅಂತಂದಾಗ ನೋಡ್ಲಿಕ್ಕೆ ಸಾಧ್ಯ. ನಿದ್ದೆಗೆ ಜಾರದೇ ಇದ್ದಂತೆ ಎಚ್ಚರ ಕೂಡಬೇಕಾದರೆ ಮನುಷ್ಯನು ಹುರುಪಿನಿಂದ ಇರುವುದಕ್ಕಾಗಿ ಎಲ್ಲ ಪ್ರಸಂಗಗಳು, ಭಜನೆಗಳು, ಪೂಜೆ, ಇಂತಹ ಸಡಗರ ಸಂಭ್ರಮ, ಅದೇ ಒಂದು ಇದು ಇರಲಿ, ಇಡೀ ರಾತ್ರಿ ಹೊತ್ತು ಊಟಕ್ಕೆ ಎಲ್ಲ ವೈಭವದಿಂದ ಮಾಡ್ತೇವೆ. ಅದೇ ಪ್ರವಚನ ಪಾಠ ಓದ್ತೇನೆ, ನಿದ್ದೆ ಬಂದ್ಬಿಡುತ್ತೆ. ಮನುಷ್ಯ ಸ್ವಲ್ಪ ಮೌನಗೊಳ್ಳಿಕತ್ತ, ಶಾಂತನಾದ, ಒಳಮುಖನಾದ ಅಥವಾ ಏಕಾಂತಕ್ಕೆ ಜಾರಿದ ಅಂದರೆ ನಿದ್ದೆ ಬರುತ್ತೆ ಬೇಗ. ಅದೇ ಸ್ವಲ್ಪ ವೈಭವದ ಎಲ್ಲ ಸಡಗರಗಳು ಕಾರ್ಯಕ್ರಮಗಳು ನಡೀತದೆ, ನಿದ್ದೆ ಹಾರಿ ಹೋಗುತ್ತೆ. ಅದಕ್ಕಾಗಿ ಸ್ವಾಮಿಗಳು ತಮ್ಮ ಜೀವನದ ಚರ್ಯನ್ನೆಲ್ಲವನ್ನು ಬದಲಾವಣೆ ಮಾಡಿಕೊಂಡ್ಬಿಡ್ತಾರೆ. ಬೇಡವೇ ಬೇಡ, ಬೆಳಗಿನ ಜಾವ ಎಲ್ಲವೂ ಕೂಡ ಶಾಂತದಿಂದ ಏನಿರಬೇಕೋ, ಜಪ ತಪ ಆಗಲಿ ಉಳಿದದ್ದೇನೆ ಎಲ್ಲ ಮಾಡೋಣ ಕಾರ್ಯಕ್ರಮವನ್ನು, ಸಾಯಂಕಾಲ ಎಲ್ಲ ವೈಭವ, ಏನು ಭಜನೆ ಅಂತೀರೋ,
ರಾಮದೇವರ ಪೂಜೆ ಎಲ್ಲನೂ ರಾತ್ರಿ ಮಾಡೋದು, ಊಟ ಅಡಿಗೆ ಎಲ್ಲ ರಾತ್ರಿ ಅಂತಾನು. ಮಠದಲ್ಲಿ ಮಾತನಾಡಿಕೊಳ್ತಾರೆ, ಏನಿದು ರಾತ್ರಿ ಊಟವನ್ನು ಮಾಡ್ತಾರೆ ಇವರು ಅಂತಂತೆ. ಮಾತನಾಡಿಕೊಂಡಾಗ ಅಂತಾರೆ, ಅದು ಸತ್ಯಬೋಧರ ಕಿವಿಗೆ ಬಿತ್ತು. ಬಿದ್ದಾಕ್ಷಣಕ್ಕೆ ಬಂದು ನೋಡ್ತಾರೆ, ಯಾಕೆ ಮಾತನಾಡ್ತಾರೆ, ಬನ್ನಿ, ನಿಮಗೇನು ಯತಿಗಳು ಸೂರ್ಯ ಇರುವಾಗ ಊಟ ಮಾಡಬೇಕಲ್ಲ. ಆಯಿತು, ಪ್ರಸಿದ್ಧವಾದ ಕಥೆ ಆ ಕಥೆಯನ್ನು ನಾವು ತಿಳಿದುಕೊಳ್ಳಬೇಕಾದ, ಈ ಸತ್ಯಬೋಧರ ಕಥೆಯನ್ನು ತಿಳಿದುಕೊಳ್ಳಬೇಕಾದದ್ದು ಇಷ್ಟೇ ಸಂಗತಿ, ನಿವೇದಿತವಾದದ್ದನ್ನು ಮಾತ್ರ ಸ್ವೀಕಾರವನ್ನು ಮಾಡಬೇಕು, ಇಲ್ಲದೇ ಇದ್ದರೆ ಸ್ವೀಕಾರ ಮಾಡಬಾರದು. ಇಷ್ಟು ತತ್ವ ಇದು. ಕಥೆ ಗುರುಗಳ ಚರಿತ್ರೆ ಕೇಳಬೇಕು ಒಂದು ಭಾಗ, ಆದರೆ ನನಗೇನು ಬಂತು ಇವತ್ತಿನ 21ನೇ ಶತಮಾನದಲ್ಲಿ ಎಲ್ಲರೂ ಕೂಡ ಬನ್ನಿ ಅಂತಂದ್ರೆ ನನಗೇನು ಸಿಗುತ್ತೆ ಅಂತ ಕೇಳ್ತೇವಲ್ಲ, ಹಾಗೆ ಅದೇ ಉದ್ದೇಶವನ್ನಿಟ್ಟುಕೊಂಡು ಗುರುಗಳ ಚರಿತ್ರೆಯಾಗಲಿ ಭಾಗವತದ ಕಥೆಗಳನ್ನಾಗಲಿ ನಾವು ನೋಡಬೇಕು. ಅಂದರೆ ಹೇಗಿದೆ ಅಂದರೆ, ವಜ್ರ ಇರುತ್ತೆ ನೋಡಿ, ವಜ್ರವನ್ನು ಯಾವ ಒಂದು ದೃಷ್ಟಿಕೋನದಲ್ಲಿ ತಿರುಗಿದರೂ ಕೂಡ ಒಂದೊಂದು ಹೊಳಪನ್ನು ಕಾಣಿಸುತ್ತೆ. ನಮ್ಮ ಭಾಗವತ, ನಮ್ಮ ಗುರುಗಳ ಚರಿತ್ರೆಯು ಹಾಗೆ ಯಾವ ದೃಷ್ಟಿಕೋನವನ್ನು ಇಟ್ಟುಕೊಂಡು ನೋಡಿದರೂ ಕೂಡ ಆ ಅದರಿಂದ ಪ್ರಕಾಶ ನಮಗೆ ಸಿಗುತ್ತೆ, ಅದರಿಂದ ಮಾರ್ಗದರ್ಶನ ಸಿಗುತ್ತೆ. ನೋಡ್ತಾ ಇಲ್ಲ, ಏನೂ ಅರ್ಥ ಆಗೋದಿಲ್ಲ. ಇವತ್ತಿನ ದಿವಸ ಈ ಸತ್ಯಬೋಧರ ಕಥೆನ ವಿಷ ಹಾಕಿದ್ರು, ರಾತ್ರಿ ಊಟ ಮಾಡಿ ವೈಭವದಿಂದ ಮಾಡ್ತಾ ಇದ್ರು, ಏನದು ಅವರಿಗೆ ಆಪತ್ತು ಬಂದಿತ್ತು, ಅದನ್ನು ಬಾಧೆಯಾಗಬಾರದು ಅಂಥೇಳಿ ರಾತ್ರಿ ಊಟ ಮಾಡ್ತಾ ಇದ್ರು ಅಂತ ಕೇಳಿದಾಗ ರಾತ್ರಿ ಸೂರ್ಯನನ್ನು ತೋರಿಸಿದ್ರು, ಕತೆ ಕತೆ ಕೇಳಿ ಮುಗಿಸಿತ್ತು. ಆದರೆ ಇದರಿಂದ ನನಗೇನು ತಿಳಿತು, ದೇವರಿಗೆ ನೈವೇದ್ಯವನ್ನು ಮಾಡಿದ್ದನ್ನು ಸ್ವೀಕಾರ ಮಾಡಬೇಕು. ಈ ತತ್ವವನ್ನು ನಾನು ತಿಳಿದುಕೊಂಡು ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಬೇಕು. ಬಹಳ ಮಹತ್ವದ ಮಾತು. ಈ ದೃಷ್ಟಿಕೋನವನ್ನಿಟ್ಟುಕೊಂಡು ಸಕಲ ಗುರುಗಳ ಚರಿತ್ರೆಗಳಾಗಲಿ ಭಾಗವತದ ಮಹಿಮೆಗಳನ್ನಾಗಲಿ ಎಲ್ಲವನ್ನು ನಾವು ಅಳವಡಿಸಿಕೊಳ್ಳಿಕ್ಕೆ ಹೋಗಬೇಕು. ಇದು ಸತ್ಯಬೋಧರ ಜೀವನ ಚರಿತ್ರೆಯಿಂದ, ಈ ಭಾಗದಿಂದ ಈ ಒಂದು ಅಂಶ ನನ್ನ ತಿಳಿದುಕೊಳ್ಳೋದಾದರೆ, ಸತ್ಯಬೋಧರ ಜೀವನ ಚರಿತ್ರೆಯಲ್ಲಿ ಮತ್ತೊಂದು ಅದನ್ನೇನು ನಾನು ಬಹಳ ವಿಸ್ತಾರವನ್ನು ಮಾಡಲಿಕ್ಕೆ ಹೋಗೋದಿಲ್ಲ. ಮನುಷ್ಯ ತಾನು ಎಲ್ಲರನ್ನೂ ಪ್ರೀತಿಸೋದನ್ನು ಕಲಿಬೇಕು ಅಂತನ್ನೋದನ್ನು ಆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರನ್ನು ನೋಡಿ ನಾವು ಆ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡಬೇಕು. ಮನುಷ್ಯ ಇವತ್ತಿನ ದಿವಸ ಎಲ್ಲರನ್ನೂ ಪ್ರೀತಿಸೋದನ್ನು ಕಲಿಬೇಕು. ಇವತ್ತೇನೂ ಇಲ್ಲ, ನನ್ನನ್ನು ನಾನು ಇವತ್ತನ್ನು ಪ್ರೀತಿಸೋದಿಲ್ಲ, ನನ್ನ ಮನೆಯಲ್ಲಿ ನನ್ನ ತಮ್ಮನನ್ನು ನಾನು ಪ್ರೀತಿಸೋದಿಲ್ಲ, ಅವನೊಂದು ಪೂರ್ವಕ್ಕೆ ಮುಖ ಮಾಡಿದ್ದಂದರೆ ನಾನು ಪಶ್ಚಿಮಕ್ಕೆ ಮುಖ ನಾನು ಮಾಡಿರ್ತೇನೆ. ಇವತ್ತು ಈ ಅವಸ್ಥೆ ಇದೆ, ಇಂತಹ ಸಮಾಜ ಇದೆ ಇವತ್ತು. ಇಂತಹ ಸಮಾಜ, ಗಂಡನನ್ನು ಹೆಂಡತಿ ಪ್ರೀತಿಸೋದಿಲ್ಲ, ಹೆಂಡತಿ ಗಂಡನನ್ನು ಪ್ರೀತಿಸೋದಿಲ್ಲ, ಮಗ ಅಪ್ಪನನ್ನು ಪ್ರೀತಿಸೋದಿಲ್ಲ, ತಂದೆಯಾದವನನ್ನು ಅವನು ಉದ್ದಟ್ಟನಿದ್ದಾನೆ ಅಂತ ಮುಖ ಚದರಿ ಕೂಡ್ತಾನೆ. ಇಂತಹ ಶತಮಾನಗಳಲ್ಲಿ ಪ್ರೀತಿ ಅಂತನ್ನುವ ಎರಡು ಅಕ್ಷರದ ಒಂದು ಶಬ್ದಕ್ಕೆ ಬೆಲೆಯೇ ಇಲ್ಲ ಇವತ್ತು. ಅಂತಹ ಸಂದರ್ಭದಲ್ಲಿ ಸಮಾಜವನ್ನೇನು ನಾನು ಪ್ರೀತಿಸ್ತೇನೆ ಹೇಳಿ ನೋಡೋಣ. ನನ್ನ ಕುಟುಂಬವನ್ನೇ, ನನ್ನವರನ್ನೇ ನಾನು ಪ್ರೀತಿ ಮಾಡದೇ ಇರುವಾಗ ಸಮಾಜವನ್ನು ಕುಟುಂಬವನ್ನು ಪ್ರೀತಿ ಮಾಡೋದು ದುಸ್ಸಾಹಸದ ಮಾತಿದೆ. ಅದನ್ನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಜೀವನದಲ್ಲಿ ತಾವು ಮಾಡಿಸಿಕೊಂಡು ಹೋದ ತೋರಿಸಿದರು. ಸಮಾಜವನ್ನು ಪ್ರೀತಿಸಬೇಕು, ಸಮಾಜವನ್ನು ಪ್ರೀತಿಸಬೇಕು ಅಂತನ್ನೋದಕ್ಕಾಗಿಯೇ ಇವತ್ತಿನ ದಿವಸ ಸವಣೂರಿನಲ್ಲಿ ಅವರಿಗೆ ಅಂತಹ ದೊಡ್ಡ ಮಠವನ್ನು ಮ್ಲೇಚ್ಛರು ಬಿಟ್ಟುಕೊಡ್ತಾರೆ. ಮ್ಲೇಚ್ಛರು ದಾಸಾನುದಾಸರಾಗಿ ಬಂದು ಸ್ವಾಮಿಗಳು ಹೇಳ್ತಾರೆ ಅಂದರೆ ಮುಗಿದೋಯ್ತು ನೋಡಿ. ನನ್ನವರು ನನ್ನ ಮಾತು ಕೇಳೋದು ದೊಡ್ಡದಲ್ಲ, ಪರರು ಬೇರೆಯವರು ದಾಸರಾಗಿ ಬರ್ತಾರೆ, ಇವರನ್ನು ಸೇವಕರಾಗಿ ಸತ್ಯಬೋಧರಿಗೆ ಬರ್ತಾರೆ ಅಂದರೆ ಆ ವ್ಯಕ್ತಿಗಳಿಗೂ ಕೂಡ ಸ್ಥಾನಮಾನ ಗೌರವವನ್ನು ಕೊಟ್ಟು ಆ ವ್ಯಕ್ತಿಯನ್ನು ಸತ್ಯಬೋಧರು ಎಷ್ಟರ ಮಟ್ಟಿಗೆ ಪ್ರೀತಿಸ್ತಾ ಇದ್ರು ಅಂತನ್ನೋದನ್ನು ತಿಳ್ಕೋಬೇಕು ಹೊರತು ಬೇರೆ ಅದಕ್ಕೇನು ದೃಷ್ಟಾಂತವನ್ನು ಕೊಡೋದು ಬೇಕಾಗಿಲ್ಲ. ನಾವು ನನ್ನವರು ನನ್ನ ಮಗ ನನ್ನ ಪ್ರೀತಿ ಮಾಡ್ತಾನೆ ಅಂತ ಹೇಳೋದು ದೊಡ್ಡದಲ್ಲ, ನನ್ನ ಹೆಂಡತಿ ನನ್ನ ಪ್ರೀತಿ ಮಾಡ್ತಾಳೆ ಅಂತ ಹೇಳೋದು ದೊಡ್ಡದಲ್ಲ, ಬೇರೆ ಸಮಾಜದವರು ನನ್ನನ್ನು ಪ್ರೀತಿ ಮಾಡ್ತಾರೆ ಅಂತ ಹೇಳೋದು ಅತಿ ದೊಡ್ಡದ ಮಾತು. ಅಂದಾಗ ನನ್ನ ಚಾರಿತ್ರ್ಯ ಅಲ್ಲಿ ಗೊತ್ತಾಗುತ್ತೆ. ಹಾಗೆ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಒಂದು ಅದ್ಭುತವಾದ ಚಾರಿತ್ರ್ಯ ಏನು ಅಂತಂದರೆ, ಸಮಾಜವನ್ನು ಎಲ್ಲರನ್ನು ಯಾರನ್ನು ದ್ವೇಷ ಮಾಡಬೇಡ, ಎಲ್ಲರನ್ನು ಪ್ರೀತಿಸು ಅನ್ನೋದಕ್ಕಾಗಿಯೇ ಆಗಿನ ಕಾಲದ ಎಲ್ಲ ನವಾಬರು ಕೂಡ ದಾಸರ ದಾಸಾನುದಾಸರಾಗಿ ಬರ್ತಾರೆ. ನಮ್ಮ ರಾಯರ ಜೀವನ ಚರಿತ್ರೆಯಲ್ಲೂ ಕೇಳ್ತೇವೆ, ಸತ್ಯಬೋಧರ ಜೀವನ ಚರಿತ್ರೆಯಲ್ಲಿ ಅದನ್ನೇ ಕೇಳ್ತೇವೆ. ಮುಖ್ಯಮಂತ್ರಿ ದೊಡ್ಡ ದೊಡ್ಡ ಮಂತ್ರಿಗಳು ನವಾಬರು ದಾಸರಾಗಿ, ಸ್ವಾಮಿ ನೀವು ಹೇಳಿದ್ರೆ ಸಾಕು ನಾನು ಮಾಡ್ತೇನೆ ಅಂತ ಕೈ ಮುಗಿದು ನಿಂದು ಬಂದು ನಿಲ್ತಾರೆ. ಇದು ಎದರಿಂದ ಬಂದದ್ದು? ಅವರು ಮೇಲೆ ಮಾಡುವ ಸತ್ಯಬೋಧರು ಶ್ರೀಪಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ಮಾಡುವ ಪ್ರೀತಿಯೇ ಒಂದು ಕಾರಣ.
ಅದರಿಂದಾಗಿ ಅವರ ಜೀವನ ಚರಿತ್ರೆಯಿಂದ ನಾನು ಸ್ವಲ್ಪ ಮಟ್ಟಿಗೆ ಅಳವಡಿಸಿಕೊಳ್ಳಬೇಕಾದದ್ದಂದ್ರೇನು, ನನ್ನ ಕುಟುಂಬವನ್ನು ನನ್ನ ಸಮಾಜವನ್ನು ಮೊಟ್ಟ ಮೊದಲು ಪ್ರೀತಿಸೋದನ್ನು ಕಲಿಬೇಕು. ಯಾವಾಗಲೂ ಕೂಡ ಪ್ರೀತಿ ಒಂದು ಕಡೆಗೆ ಇರೋದಲ್ಲ, ಎರಡೂ ಕಡೆಗೆ ಇರಬೇಕಾಗತ್ತೆ. ಆದ್ದರಿಂದ ಇಬ್ಬರಲ್ಲಿಯೂ ಕಬ್ಬಿಣಕ್ಕೆ ಕಬ್ಬಿಣ ಅಂಟಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಅಯಸ್ಕಾಂತನೇ ಇರಬೇಕು, ಅಂದಾಗೆ ಮಾತ್ರ ಅಂಟಿಕೊಳ್ಳುತ್ತೆ. ಪ್ರೀತಿ ಮಾಡುವಾಗ ಆ ಸ್ವೀಕಾರ ಮಾಡುವ ಗುಣವಾಗಲಿ, ವ್ಯಕ್ತಿಯಾಗಲಿ, ಆ ವ್ಯಕ್ತಿತ್ವವಾಗಲಿ ಅದನ್ನೂ ಇರಬೇಕಾಗತ್ತೆ. ಅದನ್ನು ತಿರಸ್ಕಾರ ಮಾಡಲಿಕ್ಕೆ ಹೊರಟ ಅಂದರೆ ಮುಗಿದೋಯ್ತು ಆ ಪ್ರೀತಿಯನ್ನು, ಜಗತ್ತು ಹಾಳಾಯಿತು, ನಾಶ ಆಯಿತು, ಹೋಳಾಗಿ ಹೋಗುತ್ತೆ. ಅದರಿಂದಾಗಿ ಆ ಗುರುಗಳಿಂದ ನಾವು ಕಲಿಯಬೇಕಾದದ್ದನ್ನಂದರೆ ಏನಂದರೆ, ಯಾಕೆ ನಾನು ಪ್ರೀತಿ ಬಗ್ಗೆ ಇಷ್ಟು ವಿಶೇಷ ಹೇಳ್ತಾ ಇದ್ದೇನೆಂದರೆ, ನಾನು ಇವತ್ತು ಮೊದಲನೇ ಹಂತ ಪ್ರೀತಿ ಮಾಡೋದೇ ನನಗೆ ಬರ್ತಾ ಇಲ್ಲ, ಭಕ್ತಿಯನ್ನು ದೇವರಲ್ಲಿ ಭಕ್ತಿಯನ್ನು ನಾನೇನು ಮಾಡಲಿಕ್ಕೆ ಸಾಧ್ಯ ಇದೆ ಹೇಳಿ ನೋಡೋಣ. ಭಕ್ತಿಯಲ್ಲಿ ಬರುವ ಒಂದು ಭಾಗವೇ ಪ್ರೀತಿಯ ಒಂದು ಅಂಶ. ಸ್ನೇಹೋ ಭಕ್ತಿರಿತಿ ಪ್ರೋಕ್ತಃ ತ್ವಯಾ ಮುಕ್ತಿರ್ನ ಚಾನ್ಯಥ. ಆಚಾರ್ಯರು ತಾತ್ಪರ್ಯ ನಿರ್ಣಯದಲ್ಲಿ ಹೇಳುವಾಗ ಭಕ್ತಿಯ ಎರಡು ಮುಖಗಳು, ಭಕ್ತಿ ಅಂತ ಒಂದಾಗಬೇಕಾದ್ರೆ ಅದಕ್ಕೆ ಎರಡು ಮುಖ ಇದೆ, ಅದರಲ್ಲಿ ಒಂದು ಸ್ನೇಹ ಪ್ರೀತಿ ಸೇರ್ಕೋಬೇಕು, ದೇವರ ಮಹಾತ್ಮ್ಯ ಸೇರ್ಕೋಬೇಕು. ಇದೆರಡೂ ಸೇರಿಕೊಂಡಾಗ ಮಾತ್ರ, ಇವೆರಡೂ ಸೇರಿಕೊಂಡಾಗ ಮಾತ್ರ ಅದು ಆಗುವಂಥದ್ದು, ಅದರ ಸಮ್ಮಿಲನವೇ ಭಕ್ತಿ ಆಗಲಿಕ್ಕೆ ಸಾಧ್ಯ. ನಾನು ಭಾಗವತವನ್ನು ಸಂಪೂರ್ಣವನ್ನ ಕೇಳಿದ್ದೇನೆ, ಇನ್ನೊಂದೇನೋ ಗುರುಚರಿತ್ರೆ ಕೇಳಿದ್ದೇನೆ, ಎಲ್ಲವನ್ನೂ ಕೇಳ್ತೇನೆ, ಆದರೆ ಪ್ರೀತಿ ಮಾಡಲಿಕ್ಕೆ ಬರೋದಿಲ್ಲ, ಸ್ನೇಹನೇ ನನ್ನಲ್ಲಿಲ್ಲ. ಅತಿಯಾಗಿ ಸ್ನೇಹ ಪ್ರೀತಿಯನ್ನು ಮಾಡ್ತೇನೆ, ಮಹಾತ್ಮ ಜ್ಞಾನ ಇಲ್ಲ, ಏನು ಬಂತು ಉಪಯೋಗ? ಎರಡೂ ಸೇರಬೇಕು, ಸ್ನೇಹ ಪ್ರೀತಿ ಭಕ್ತಿ ಅಂತ ಸೇರಬೇಕು, ಜೊತೆಗೆ ಮಹಾತ್ಮ ಜ್ಞಾನ ಸೇರಬೇಕು. ಮನುಷ್ಯನಲ್ಲಿ ಇವತ್ತೇನಾಗಿದೆ ಅಂದರೆ, ಪ್ರೀತಿ ಇದ್ದವನಲ್ಲಿ ಜ್ಞಾನ ಇಲ್ಲ, ಜ್ಞಾನ ಇದ್ದವನಲ್ಲಿ ದುರಹಂಕಾರದಿಂದ ಪ್ರೀತಿಯನ್ನು ಕಳ್ಕೊಂಡಿದ್ದೇವೆ. ಹೀಗಾಗಿ ಎರಡರ ಸಮ್ಮಿಲನವೇ ಭಕ್ತಿ ಅಂತಾಗುವಂಥದ್ದು. ಆ ಭಕ್ತಿಯ ಪ್ರಾಮುಖ್ಯತೆಯಲ್ಲಿ ಒಂದು ಅಂಶವೇ ಆ ಪ್ರೀತಿ, ಆ ಸ್ನೇಹ. ಆ ಸ್ನೇಹವನ್ನು ನಾವು ಮಾಡಬೇಕಾದದ್ದು ಅತ್ಯಂತ ಅವಶ್ಯಕ. ಅದನ್ನು ನಮ್ಮ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಜೀವನ ಚರಿತ್ರೆಯಲ್ಲಿ ನಾವು ಕಾಣ್ತೇವೆ. ಎಲ್ಲರನ್ನೂ ಸ್ನೇಹದಿಂದ ಕಾಣ, ನೀನು ಯಾರನ್ನೂ ದ್ವೇಷ ಮಾಡಲಿಕ್ಕೆ ಹೋಗಬೇಡ, ಯಾರನ್ನೂ ದ್ವೇಷ ಮಾಡಲಿಕ್ಕೆ ಹೋಗಬೇಡ. ಇವತ್ತಿನ ದಿವಸ ಎಲ್ಲರೂ ಬೇಡ, ನನ್ನ ಕುಟುಂಬವನ್ನು, ನನ್ನ ಸಮಾಜವನ್ನು ನಾನು ಸ್ನೇಹದಿಂದ ಕಂಡ್ರೆ ಸಾಕು, ನನ್ನ ಸಮಾಜವನ್ನು ಕಂಡ್ರೆ ಸಾಕು, ನಾನು ಇಲ್ಲಿಯವನು ನೀನು ಅಲ್ಲಿಯವನು ಅಂತನ್ನುವ ಮಾತನಾಡದೇನೆ ಅಂದ ಮಾತ್ರಕ್ಕೆ ನನ್ನ ತನವನ್ನು ನಾನು ಬಿಡೋದು ಬೇಡ, ನನ್ನ ಮನೆಯೊಳಗಿರಲಿ, ಹೊರಗೆ ಹೋದಾಗ ಎಲ್ಲರೂ ನಾವು ಒಂದು ಅಂತನ್ನುವಂತಹ ಧೋರಣೆ ನನಗೆ ಬಂತು, ಸ್ನೇಹ ಬಂತು ಅಂತಂದರೆ ನಮ್ಮ ಸಮಾಜ ಉದ್ಧಾರ ಆಗುತ್ತೆ. ಅದರಿಂದಾಗಿ ಈ ಏನೊಂದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ತಮ್ಮ ಜೀವನದಲ್ಲಿ ಸ್ನೇಹವನ್ನು ಮಾಡಬೇಕು ಅಂತನ್ನೋದನ್ನು ತೋರಿಸಿದರು ನೋಡ್ರಿ. ಅದನ್ನು ಮಾಡ್ತಾ ಹೋದರೆ ಭಕ್ತಿ ನಮಗೆ ಬರಲಿಕ್ಕೆ ಅತೀ ಉತ್ತಮವಾದದ್ದು, ಅತಿ ಪ್ರಾಮುಖ್ಯವಾದದ್ದು, ಅತ್ಯಂತ ಮಹತ್ವಪೂರ್ಣವಾದದ್ದು. ಆ ಒಂದು ಜಾಲದಲ್ಲಿ ಭಕ್ತಿಯಲ್ಲಿ ಬರುವ ಶುದ್ಧತೆಯನ್ನು ಕಾಪಾಡಿಕೊಳ್ಳಬೇಕಾದದ್ದು ಅತೀ ಮಹತ್ವದ್ದಿದೆ. ಸಾಮಾನ್ಯವಾಗಿ ನಾವೆಲ್ಲ ಕಡೆಗೆ ಕೇಳ್ತೇವೆ, ಭಕ್ತಿ ಅಂತನ್ನೋದಾಗಲಿ ಪ್ರೀತಿ ಅಂತನ್ನೋದಾಗಲಿ ಎಲ್ಲವೂ ಕೂಡ ಮನಸ್ಸಿನಲ್ಲಿ ಪರಿವರ್ತನೆ ಆಗುವಂತಹ ಗುಣಗಳಿವು. ಆ ಮನಸ್ಸು ಕಲುಷಿತವಾಗಬಾರದು. ಕಲುಷಿತ ಆಗಬಾರದು ಅಂದ್ರೇನು? ರಾಗದ್ವೇಷದಿಂದ ಕೂಡ್ಕೋಬಾರದು. ಹೌದು, ನಿಜ, ಸತ್ಯ, ವಾಸ್ತವಿಕ, ಇಲ್ಲಂತನ್ನೋದಲ್ಲ. ಅಷ್ಟೇ ಅಲ್ಲ, ನಾವು ಅಷ್ಟನ್ನು ಮಾತ್ರ ತಿಳ್ಕೊಂಡಿದ್ದೇವೆ, ಮನಸ್ಸು ಕಲುಷಿತವಾಗಬಾರದು ಅಂತಂದ ಮಾತ್ರಕ್ಕೆ ಅಷ್ಟೇ ಅಲ್ಲ, ಬಹಳ ಸುಂದರವಾಗಿರತಕ್ಕಂತಹ ಮಾತನ್ನು ನಮಗೆ ತಿಳಿಸಿಕೊಡ್ತಾರೆ. ಏನಂತಂದರೆ, ಆ ಮನಸ್ಸು ಅಂತನ್ನೋದೇನಿದೆ ನೋಡಿ, ಆ ಮನಸ್ಸು ಅಂತನ್ನುವಂತಹ ಅದರಲ್ಲಿ ಮನೋದೋಷಗಳು ಅಂತನ್ನೋದೇನಿದೆ ನೋಡಿ, ರಾಗಾದಿ ದ್ವೇಷಗಳಷ್ಟೇ ಅಲ್ಲ, ನಾವು ಅಷ್ಟೇ ತಿಳ್ಕೊಂಬಿಟ್ಟೀವಿ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಇಷ್ಟೇ ಮನೋದೋಷಗಳನ್ನು ತಿಳ್ಕೊಂಡಿದ್ದೇವೆ. ಅದು ಹಂತವೇ, ಮೊದಲನೇ ಹಂತದಲ್ಲಿ ಅದು ನಿಜ. ಅದನ್ನೂ ಕೂಡ ಕಳೆದುಕೊಂಡ ಮೇಲೆ ಇನ್ನೂ ಅನೇಕ ಮನೋದೋಷಗಳಿದೆ, ಅದು ಯಾವುದಂತೆ ಗೊತ್ತಿಲ್ಲ ನಮಗೆ. ಅದನ್ನೂ ದೂರ ಮಾಡಿಕೊಳ್ಳಬೇಕು ನಾವು. ಅದನ್ನೂ ದೂರ ಮಾಡಿಕೊಂಡಾಗ ಪರಿಶುದ್ಧವಾದ ಶುದ್ಧವಾದ ಮನಸ್ಸಿನಿಂದ ದೇವರಲ್ಲಿ ಭಕ್ತಿಯನ್ನು ನಾವು ಮಾಡಬೇಕು, ದೇವರಲ್ಲಿ ಭಕ್ತಿಯನ್ನು ಮಾಡಬೇಕು. ಕ್ರೋಧಾತ್ ಭವತಿ ಸಮ್ಮೋಹಾತ್, ಸಮ್ಮೋಹ ಸ್ಮೃತಿ ವಿಭ್ರಮಃ ಇತ್ಯಾದಿಯ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇಲ್ಲಂತನ್ನೋದಲ್ಲ, ಸತ್ಯವಾದ ಮಾತು. ಮನುಷ್ಯ ಕಾಮವನ್ನು ಮಾಡಿದ, ಕಾಮೆಯಿಂದಾಗಿ ಅದರ ಮೇಲೆ ಮೋಹ ಹುಟ್ಟುತ್ತೆ, ಮೋಹ ಹುಟ್ಟಿದ್ದು ಬೇಕು ಅಂತನೋ ಆಸೆ ಹುಟ್ಟುತ್ತೆ, ಅದರ ಮೇಲೆ ನನ್ನ ಕಡೆ ಇದೆ ಅಂತನೋ ಮದ ಮಾತ್ಸರ್ಯ ಬರುತ್ತೆ. ಸತ್ಯ, ಒಂದಕ್ಕೊಂದು ಇದೆ. ಅಷ್ಟನ್ನು ಕಳೆದುಕೊಂಡ ಮಾತ್ರಕ್ಕೆ ಮನೋದೋಷದಿಂದ, ಮನಸ್ಸಿನ ದೋಷದಿಂದ ದೂರನಾದ ಅಂತನ್ನೋದು
ಏನು ತಿಳಿದುಕೊಳ್ಳುವ ಅಂಶ ಏನಿದೆ ನೋಡ್ರಿ, ಪರಿಶುದ್ಧತರವಾದ ತಪ್ಪು. ಆಚಾರ್ಯರು, ಶ್ರೀಮದ್ ಆಚಾರ್ಯರು ಏಕಾದಶ ಸ್ಕಂದ ಭಾಗವತದಲ್ಲಿ ತೃತೀಯ ಅಧ್ಯಾಯದಲ್ಲಿ ಮನೋದೋಷದ ಪರಿಕಲ್ಪನೆ ಕೊಡ್ತಾರೆ. ಪರಿಕಲ್ಪನೆ ಬಹಳ ಸುಂದರವಾದ ಪರಿಕಲ್ಪನೆಯನ್ನು ಕೊಡ್ತಾರೆ. ಈ ತರಹದ ಮನೋದೋಷವನ್ನು ಕಳ್ಕೋಬೇಕು ನಾವು. ಕೇವಲ ರಾಗಾದಿ ದೋಷಗಳು ಹೋದ ಮಾತ್ರಕ್ಕೆ ಮನಸ್ಸು ಶುದ್ಧ ಆಯಿತು ಅಂತ ಭಾವಿಸೋದಲ್ಲ. ಅದು ಒಂದು ಭಾಗ ಹೌದು, ಇಲ್ಲಂತ ಅನ್ನೋದಿಲ್ಲ. ಮನಸ್ಸು ಪರಿಶುದ್ಧವಾಯಿತು, ಜೊತೆಗೆ ಇನ್ನೂ ಇದೆ ಬೇರೆ ಬೇರೆ ಬೇರೆ, ಅದನ್ನು ಕಳ್ಕೊಳ್ಳಿ. ಎಷ್ಟು ಸುಂದರವಾಗಿ ಆಚಾರ್ಯರು ನಮಗೆ ತಿಳಿಸಿಕೊಡ್ತಾರೆ ಗೊತ್ತಾ. ಮನೋದೋಷ ವಿಹೀನಸ್ಯ ನತು ದೋಷವತ ಕ್ವಚಿತ ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತಾ. ಮೊಟ್ಟ ಮೊದಲು ತಾರತಮ್ಯವನ್ನು ತಿಳಿದುಕೋ ನೀನು, ತಾರತಮ್ಯ ಕ್ರಮವನ್ನು ತಿಳಿದುಕೋ. ಇವತ್ತು ನಾವು ಹೊರಗಡೆ ಇದನ್ನು ಸಮಾಜದಲ್ಲಿ ಬಹಿರ್ಮುಖವಾಗಿ ಗಟ್ಟಿಯಾಗಿ ಹೇಳೋದು ತುಂಬ ಕಷ್ಟ, ಸತ್ಯ. ಆದರೆ ಎಷ್ಟು ಕಷ್ಟ ಇದೆ, ಕಷ್ಟ ಇದೆ ನೋಡಿ. ಅಷ್ಟೇ ಜಗತ್ತಿನಲ್ಲಿ ಇವತ್ತಿನ ದಿವಸ ಸತ್ಯವಾದದ್ದು ತಾರತಮ್ಯ ಇಲ್ಲದೇನೆ ಯಾವ ವಿಧವಾಗಿರತಕ್ಕಂಥ ಯಾವಶನೂ ನೋಡೋದು ಏನೂ ಇಲ್ಲ. ಕಾಲಲ್ಲಿ ಹಾಕಿಕೊಳ್ಳುವ ಚಪ್ಪಲಿ ಅಂಗಡಿಗೆ ಹೋದರೆ ಒಂದಕ್ಕೆ 100 ರೂಪಾಯಿ ಹೇಳ್ತಾನೆ, ಇನ್ನೊಂದಕ್ಕೆ 800 ರೂಪಾಯಿ ಹೇಳ್ತಾನೆ, ಮತ್ತೊಂದಕ್ಕೆ 2,500 ರೂಪಾಯಿ ಹೇಳ್ತಾನೆ. ಸಮಾನತೆ ಅಂತಂದಮೇಲೆ ಎಲ್ಲದಕ್ಕೂ 100 ರೂಪಾಯಿ ನೀಡಿ, ಏ ಇಲ್ಲ ಅದು ಬಾಟಾ ಕಂಪ್ನಿದು, ಇದು ಬೇರೆ ಯಾವುದೋ ಒಂದು. ತರಕಾರಿಗೆ ಹೋದರೆ ಇದು ಜವಾರಿ, ಇನ್ನೊಂದು ಹೈಬ್ರಿಡು, ಏನೇನೋ ಹೆಸರಿಡ್ತಾರೆ. ಅದಕ್ಕಾಗಿ ಇದಕ್ಕೆ 40 ರೂಪಾಯಿ, ಇದಕ್ಕೆ 10 ರೂಪಾಯಿ. ಯಾಕೆ ಸಮಾನತೆ? ಮ್ಯಾನೇಜರ್ಗೆ ಯಾಕೆ 1 ಲಕ್ಷ ಕೊಡ್ತೀರಾ, ವಾಚ್ಮ್ಯಾನ್ಗೆ ಯಾಕೆ 1,000 5,000 ಕೊಡ್ತೀರಾ? ಸಮಾನತೆ, ಅವನಿಗೂ 1 ಲಕ್ಷ, ಇವನಿಗೂ 1 ಲಕ್ಷ. ಇಲ್ಲದಿದ್ದರೆ ಇವನಿಗೂ 5,000, ಅವನಿಗೂ 5,000 ಕೊಡಿ. ಉಡೋ ಬಟ್ಟೆಗೆ ಮಾತ್ರ, ಕಾಟನ್ ಬಟ್ಟೆಗೆ ಮಾತ್ರ ಯಾಕೆ ಒಂದು ಇದು, ರೇಷ್ಮೆ ಬಟ್ಟೆಗೆ ಯಾಕೆ ಬೆಲೆ ಜಾಸ್ತಿ? ಸಮಾನತೆ, ಇದಕ್ಕೂ 500 ರೂಪಾಯಿ, ಇದಕ್ಕೂ 500 ರೂಪಾಯಿ. ಎಲ್ಲಿ ಸಮಾಜ ಒಪ್ಪುತ್ತಾ ಇದನ್ನು? ಹಾಕಿಕೊಳ್ಳುವ ಬಟ್ಟೆ, ತಿನ್ನುವ ಪದಾರ್ಥ, ಕಾಲಲ್ಲಿ ಹಾಕಿಕೊಳ್ಳುವ ಪಾದರಕ್ಷೆಗಳಲ್ಲಿ ಎಲ್ಲವೂ ಕೂಡ ವ್ಯತ್ಯಾಸ ಇದೆ. ಅದನ್ನೇ ಶ್ರೀಮದಾಚಾರ್ಯ, ಇಲ್ಲ ಅದಕ್ಕೆ ಏನೇನೋ ಗ್ರೇಡ್ ಅಂತ ಹೆಸರು ಕೊಟ್ಟರು ಸಮಾಜ. ಶ್ರೀಮದಾಚಾರ್ಯರು ಅದನ್ನೇ ತಾರತಮ್ಯ ಅಂದರು ಅಷ್ಟೇ, ಬೇರೆ ಏನೂ ಇಲ್ಲ, ಬೇರೆ ಏನೂ ಇಲ್ಲ. ಅದಕ್ಕೆ ಮಾತ್ರ ದುಬಟ್ಟು ಮಾಡಿ ತೋರಿಸಿ ದೂಷಣೆ ಬಂತು. ತಾರತಮ್ಯ ಇಲ್ಲದೇ ಇರುವಂತಹ ಸ್ಥಳ ಎಲ್ಲಿದೆ ಹೇಳಿ ನೋಡೋಣ. ಇವತ್ತು ಎಲ್ಲಿದೆ? ಎಲ್ಲೆಲ್ಲೂ ಇಲ್ಲ, ಎಲ್ಲೂ ನೋಡಲಿಕ್ಕೂ ಸಿಗೋದಿಲ್ಲ ನನಗೆ. ಸ್ತ್ರೀಯರನ್ನು ಕೂಡಿಸ್ತಾರೆ, ಹಾಗಾದರೆ ಹೆಣ್ಣು ಮಕ್ಕಳನ್ನು ಕೂಡ, ಇವಳು ಈ ವರ್ಷದ ಏನಂತಾರೆ ರೂಪವತಿ ಹೆಣ್ಣು ಮಗಳು ಅಂತ ಕಿರೀಟ ಅವ್ರಿಗೆ ಯಾಕೆ ತೋಡಿಸ್ಬೇಕು? ಎಲ್ಲೋ ಭಿಕ್ಷೆ ಬೇಡ ಕಪ್ಪಾದ ಹೆಣ್ಣು ಮಗಳಿಗೆ ತೋಡಿಸಿ ನೋಡೋಣ, ಎಲ್ಲ ಸಮಾನತೆ. ಒಪ್ಪಿಕೊಳ್ಳೋದಿಲ್ಲ. ಆದ್ದರಿಂದಾಗಿ ಸಮಾನತೆ ಅಂತನ್ನೋದು ಇಲ್ಲದೇ ಇರುವ ಸಮಾನತೆ ಬರಲಿಕ್ಕೆ ಸರ್ವಥ ಸಾಧ್ಯವೇ ಇಲ್ಲ. ಆಚಾರ್ಯರ ಸಿದ್ಧಾಂತವೇ ಸಿದ್ಧಾಂತ. ಅದನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಮನೋದೋಷನದಲ್ಲಿ ಮೊಟ್ಟ ಮೊದಲಿನ ದೋಷ ಏನು ಗೊತ್ತಾ ನಿನಗೆ? ಸತ್ಸು ಕೇಶವ ಪೂರ್ವೇಶು ಕ್ರಮಶೋ ಭಕ್ತಿಹೀನತ. ಮೊಟ್ಟ ಮೊದಲು ತಾರತಮ್ಯ ಕ್ರಮವನ್ನು ನೀನು ತಿಳ್ಕೋ. ಆ ತಾರತಮ್ಯ ಕ್ರಮವನ್ನು ತಿಳಿದುಕೊಂಡು ಭಕ್ತಿಯನ್ನು ಮಾಡೋದನ್ನು ಕಲಿ. ತಾರತಮ್ಯದ ಕ್ರಮಬದ್ಧವಾಗಿ ಭಕ್ತಿಯನ್ನು ಮಾಡೋದನ್ನು ಕಲಿಬೇಕು. ಬಹಳ ಮಹತ್ವದ ಮಾತು ಇದನ್ನು ಬಹಳ ತುಂಬ ವಿಸ್ತಾರವಾಗಿ ನಿಜವಾಗಿ ಹೇಳೋದಾದರೆ ಈ ತಾತ್ಪರ್ಯದಲ್ಲಿ, ಭಾಗವತ ತಾತ್ಪರ್ಯದಲ್ಲಿ ಬರುವ ಈ 4 ಶ್ಲೋಕಗಳನ್ನು ಒಂದು ವಾರಗಳವರೆಗೆ ವಿಸ್ತಾರತೆ ಕೊಡಬೇಕು. ಅಂದಾಗ ಶ್ರೀಮದಾಚಾರ್ಯರ ಅಂತರಂಗ ನಮಗೆ ಅರ್ಥ ಆಗಲಿಕ್ಕೆ, ಏನೋ ತಕ್ಕ ಮಟ್ಟಿಗೆ ಅರ್ಥ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸರ್ವಥಾ ಸಾಧ್ಯವಿಲ್ಲ. ಆದರೆ ಜೊತೆಗೆ ಗುರುಗಳ ಸ್ಮರಣೆ ಮಾಡೋದಿದೆ. ಗುರುಗಳ ಸ್ಮರಣೆಯ ಜೊತೆಗೆ ತತ್ವಗಳನ್ನು ಅಳವಡಿಸಿ ತಿಳಿದುಕೊಳ್ಳಿಕ್ಕೆ, ಅದರ ಸಂದೇಶವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ. ಇದೆಲ್ಲ ಆದ ಮೇಲೆ ಅಸದ್ಭಕ್ತಿ ತಥಾ ಸ್ನೇಹ, ಮತ್ತು ಬಹಳ ಸುಂದರವಾದ ತತ್ವ. ನೀನು ಯಾರನ್ನು ಗೆಳೆತನ ಮಾಡ್ತೀಯೋ ಮಹಾರಾಯ, ಗೆಳೆತನ ಮಾಡುವಾಗ ನೀನು ಅಸದ್ಭಕ್ತ, ಭಕ್ತನಾಗದೇ ಇರುವ ವ್ಯಕ್ತಿಯ ಜೊತೆಗೆ ನೀನು ಸ್ನೇಹವನ್ನು ಮಾಡಲಿಕ್ಕೆ ಹೋಗಬೇಡ. ಸ್ನೇಹವನ್ನು ಮಾಡಿದೀಯ ಅಂತಂದರೆ ನೀನು ಒಬ್ಬ ಮನೋದೋಷಿಯಾಗ್ತೀಯ, ಮನಸ್ಸಿನಲ್ಲಿ ದೋಷವನ್ನು ತುಂಬಿಕೊಂಡವನಾಗ್ತೀಯ. ಆಚಾರ್ಯರು ಹೇಳೋ ಮಾತಿದು, ಅಸದ್ಭಕ್ತಿ ತಥಾ ಸ್ನೇಹ ಬಹುಮಾನ ಮಥಾಪಿವ. ಏಕಾದಶ ಸ್ಕಂದ 3ನೇ ಅಧ್ಯಾಯದಲ್ಲಿ ಪ್ರಾಯ 47ನೇ ಶ್ಲೋಕ, ವೇದೋಕ್ತಮೇವ ಕುರುವಾಣ ನಿಸ್ಸಂಗೋರ್ಪಿತ ನೀಶ್ವರೇ ನೈಷ್ಕರ್ಮ್ಯಂ ಲಭತೆ ಸಿದ್ಧಿಂ ರೋಚನಾರ್ಥಂ ಫಲಶ್ರುತೇ ಅಂತನ್ನುವ ಭಾಗವತದ 3 ಶ್ಲೋಕಕ್ಕೆ ತಾತ್ಪರ್ಯವನ್ನು ಆಚಾರ್ಯರು ಬರೆಯುವಾಗ ಇದರೆಲ್ಲ ವಿವರಣೆ ಕೊಡ್ತಾರೆ. ಬಹಳ ಸುಂದರವಾದ ವಿವರಣೆ ಇದು. ಹೇಳುವಾಗ ಅಸದ್ಭಕ್ತಿ ತಥಾ ಸ್ನೇಹ, ಭಗವದ್ಭಕ್ತನಾಗದೇ ಇರುವ ವ್ಯಕ್ತಿಯಲ್ಲಿ ನೀನು ಎಂದೆಂದಿಗೂ ಕೂಡ ಗೆಳೆತನ ಮಾಡಬೇಡ.
ಇದು ಆಚಾರ್ಯರು ಹೇಳಿದರು. ಆದರೆ ಇವತ್ತಿನ ಸಮಾಜದಲ್ಲಿ ಗಾದೆ ಮಾತು ಏನು ಬಂತು, ನಿನ್ನ ಮಗನು ದುಷ್ಟನೋ ಒಳ್ಳೆಯವನೋ ಅಂತನ್ನೋದನ್ನು ನಿನ್ನ ಮಗನನ್ನು ನೋಡಬೇಡ, ಅವನು ಫ್ರೆಂಡ್ ಸರ್ಕಲ್ ನೋಡು ಸಾಕು, ಗೊತ್ತಾಗ್ಬಿಡುತ್ತೆ. ಇದನ್ನು ಒಬ್ಬರಲ್ಲ ಇಬ್ಬರಲ್ಲ, ಇವತ್ತಿನ ಎಸ್ ಎಲ್ ಭೈರಪ್ಪ ಅವರು ಕೂಡ ತಮ್ಮ ಕಾದಂಬರಿಯಲ್ಲಿ ಬರೀತಾರೆ, ಸ್ವಾಮಿ ವಿವೇಕಾನಂದ ಅವರು ಕೂಡ ತಮ್ಮ ಗ್ರಂಥದಲ್ಲಿ ಬರೀತಾರೆ. ವ್ಯಕ್ತಿ ನನ್ನ ಮಗ ಹೇಗಿದ್ದಾನೆ ಅಂತನ್ನೋದನ್ನು ನನ್ನ ಮಗನನ್ನು ಪರೀಕ್ಷೆ ಮಾಡಬಾರ್ದು, ನಾನು ಅವನ ಸಂಗಡಿಗರನ್ನು ಪರೀಕ್ಷೆ ಮಾಡಬೇಕಂತೆ. ಅವರು ಚೆನ್ನಾಗಿದ್ದರೆ ಮುಗಿದೋಯ್ತು. ಆಚಾರ್ಯರು ಅಂದೇ ಹೇಳಿದರು, ಅದಕ್ಕಾಗಿ ನೀನು ಭಕ್ತನಾಗದೇ ಇರುವ ವ್ಯಕ್ತಿಯ ಸ್ನೇಹವನ್ನು ಬಳಸಲಿಕ್ಕೆ ಹೋಗಬೇಡ, ನೀನು ಅವನಿಂದ ದೂರ ಇರು, ದೂರಕ್ಕಿದ್ದುಬಿಡು ಅಂತ ಹೇಳ್ತಾರೆ. ಬಹಳ ಸುಂದರವಾದ ಮಾತು. ಅಸದ್ಭಕ್ತಿ ತಥಾ ಸ್ನೇಹ ಬಹುಮಾನ ಮಥಾಪಿವ. ನನ್ನಿಂದಾಯಿತು 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 ಅಂತ ನೀನು ಬಹುಮಾನವನ್ನು ಪಡಲಿಕ್ಕೆ ಹೋಗಬೇಡ. ಅಷ್ಟೇ ಅಲ್ಲ, ಸೋತ್ತಮಾನ ಪ್ರಿಯತ್ಯಾಗ ಆತ್ಮಪ್ರಿಯ ಚಿಕೀರಶಯ. ಒಂದು ನಾಣ್ಯಕ್ಕೆ ಎರಡು ಹೇಗೆ ಎರಡು ಮುಖಗಳಿರುತ್ತೆ ನೋಡಿ, ಹಾಗಿದೆ ಇದು. ಮನುಷ್ಯ ಇವತ್ತು ನನಗೆ ಪ್ರಿಯವಾದದ್ದನ್ನು ಮಾಡಬೇಕು ಅಂತಂದರೆ ಜ್ಞಾನಿಗಳಿಗೆ ಅಪ್ರಿಯವಾದದ್ದನ್ನು ಬಿಡಬೇಕಾಗತ್ತೆ. ಜ್ಞಾನಿಗಳಿಗೂ ಪ್ರಿಯವಾಗಬೇಕು, ನನಗೂ ಪ್ರಿಯವಾದದ್ದನ್ನು ಮಾಡಬೇಕು ನಾನು. ಅದಕ್ಕೆ ಒಂದು ಮುಖದ ನಾಣ್ಯ ಅಂತ ನಾನು ಅದಕ್ಕೆ ಹೇಳಿದೆ. ಅದೇನು ಮೇಲಿನ ಅದು ಹೆಡ್ಡು ಟೈಲ್ಸ್ ಅಂತಾರೆ ನೋಡಿ, ಟೈಲ್ಸ್ ಕಾಣಿಸಿದ್ರೆ ಹೆಡ್ಡು ತೆಳಗೆ ಹೋಗಲೇಬೇಕು, ಹೆಡ್ಸ್ ಕಾಣಿಸಿದ್ರೆ ಟೈಲ್ಸ್ ತೆಳಗೆ ಹೋಗಲೇಬೇಕು, ಹೌದು ತಾನೆ? ಅದಕ್ಕೆ ಒಂದು ಮುಚ್ಚಿದರೆ ಇನ್ನೊಂದು ಕಾಣಲಿಕ್ಕೆ ಸಾಧ್ಯ. ಹಾಗೆ ನನ್ನ ಪ್ರೀತಿ ಅಂದರೆ ಜ್ಞಾನಿಗಳ ಪ್ರೀತಿಯನ್ನು ತ್ಯಾಗ ಮಾಡಬೇಕು, ಜ್ಞಾನಿಗಳ ಪ್ರೀತಿಯನ್ನು ನಾನು ಮಾಡಿಸ್ಬೇಕು, ನನ್ನ ಪ್ರೀತಿಯನ್ನು ಆದರೂ ತ್ಯಾಗ ಮಾಡಬೇಕು, ಎರಡೂ ಸೇರಬೇಕಂತ ಹೇಳ್ತಾರೆ ಆಚಾರ್ಯರು. ಅಂದರೆ ಅರ್ಥ ಏನು, ಜ್ಞಾನಿಗಳು ಏನು ಪ್ರೀತಿಸ್ತಾರೋ ಅದನ್ನು ನೀನು ಪ್ರೀತಿಸು, ಸರಿ ಹೋಗುತ್ತೆ. ವಿಷ್ಣು ತೀರ್ಥರು ಅದನ್ನೇ ಕೇಳ್ತಾರೆ. ದೇವರ ಹತ್ತಿರ ಮೊನ್ನೆ ಮಾದನೂರು ವಿಷ್ಣು ತೀರ್ಥರ ಆರಾಧನೆ ನಡೆದೋಯ್ತು. ಏನು ಸುಂದರ ಪ್ರಾರ್ಥನೆ ಮಾಡ್ತಾರೆ ದೇವರಿಗೆ, ಬಾರಿ ದೇವರನ್ನು ಹಗ್ಗದಿಂದ ಅಲ್ಲ, ಭಕ್ತಿಯ ಪಾಶದಿಂದ ದೇವರನ್ನು ಕಟ್ಟಿ ಹಾಕಿಬಿಡ್ತಾರೆ ವಿಷ್ಣು ತೀರ್ಥರು. ಭಾಳ ಸುಂದರ ಪ್ರಾರ್ಥನೆ. ಸ್ವಾಮಿ ದೇವರೇ, ಗೀತೆಯಲ್ಲಿ ನೀನೇನು ಆದೇಶ ಮಾಡಿದಿ, ಯಾವಾಗಲೂ ಕೂಡ ನನ್ನ ಮನಸ್ಸನ್ನು ನಿನ್ನಲ್ಲಿ ಇಡಬೇಕಂತ ಆದೇಶ ತಾನೇ? ಆಗೋದಿಲ್ಲ ಮಹಾರಾಯ, ನನ್ನ ಕಡೆ ಅಂತೂ ಕೂಡ ಸದಾಕಾಲ ನನ್ನ ಮನಸ್ಸನ್ನು ನಿನ್ನ ಪಾದಾರವಿಂದದಲ್ಲಿ ಇಡೋದು ಸಾಧ್ಯವಿಲ್ಲ. ಅದಕ್ಕೆ ನಿನಗೆ ಒಂದು ಹೇಳಿಬಿಡ್ತೇನೆ, ಏನೇನು ಗೊತ್ತಾ, ಯತ್ರ ಯತ್ರ ಮನೋಧಾವತಿ ತತ್ರ ತೇಸ್ತು ಪದಾಂಬುಜಂ. ಸಿಂಪಲ್, ಬೇರೆ ನನಗಂತೂ ಆಗೋದಿಲ್ಲ, ನನ್ನ ಮನಸ್ಸೆಲ್ಲೂ ಓಡೋಗುತ್ತೋ ನೀನು ಅಲ್ಲಿ ಬಂದು ನಿಂತು ಬಿಡು, ಸಾಯಿತು, ಮುಗಿದೋಯ್ತು. ವಿಷ್ಣು ತೀರ್ಥರು ಮಾಡುವ ಪ್ರಾರ್ಥನೆ ಇದು. ಅದಕ್ಕೆ ಹೇಳ್ತಾರೆ ನೋಡಿ, ಸೋತ್ತಮರ ಜ್ಞಾನಿಗಳ ಪ್ರೀತಿ, ನನ್ನ ಪ್ರೇಮ, ನಾನು ಪ್ರೀತಿ ಒಂದೇ ಆಗಬೇಕು. ಅಂದಾಗ ಒಂದು ಮುಖದ ಎರಡು ನಾಣ್ಯ ಆಗಲಿಕ್ಕೆ ಸಾಧ್ಯವಿಲ್ಲ. ಇವತ್ತೇನಾಗಿದೆ ಅಂದರೆ ಅವ್ರ ಪ್ರೇ, ಅಪ್ಪ ನನಗೆ ಆಗೋದಿಲ್ಲ ಹಾಗೆ ಮಾಡಲಿಕ್ಕೆ. ಅದಕ್ಕಾಗಿ ಹೇಳಿದರೆ ಜ್ಞಾನಿಗಳ ಪ್ರೀತಿಯನ್ನು ಬಿಡ್ಲಿಕ್ಕೆ ಹೋಗಬೇಡ, ನಿನ್ನ ಪ್ರೀತಿಯನ್ನು ಹಠದಿಂದ ಸಾಧಿಸ್ಕೊಳ್ಳಿಕ್ಕೆ ಹೋಗಬೇಡ, ಎರಡನ್ನು ಹೇಳ್ತಾರೆ. ಬಹಳ ಮಹತ್ವದ ಮಾತು. ಅಂದರೆ ಜ್ಞಾನಿಗಳ ಗುರುಗಳ ಹಿರಿಯರ ಮನೆಯಲ್ಲಿರುವ ಹಿರಿಯರನ್ನು ನೀನು ತಿರಸ್ಕಾರವನ್ನು ಮಾಡಬೇಡ ಅಂತನ್ನುವ ಸಾರ. ಜೊತೆಗೆ ಅಷ್ಟೇ ಅಲ್ಲ, ಕಾರ್ಯೇಷು ಇನ್ನೂ ಅನೇಕ ಇದೆ, ಸಮಯ ಮುಗಿಲಿಕ್ಕೆ ಬಂದದ್ದಕ್ಕಾಗಿ ಕೊನೆ ಎರಡು ಮಾತನ್ನು, ಬಹಳ ಮಹತ್ವದ ಮಾತನ್ನು ಹೇಳುತ್ತೆ, ಅತಿಯಾದ ಮಹತ್ವದ ಮಾತನ್ನು ನಾನು ತಿಳಿಸಿಕೊಡ್ತೇನೆ, ಇಲ್ಲಂತನೋದಿಲ್ಲ. ಏನಂತಂದರೆ ಬಹಳ ಮಹತ್ವದ, ಆತ್ಮನ ಶಕ್ತಿ ಹಾಪನಂ ಶಕ್ತಸ್ಯ ಅಶಕ್ತವತ್ ಕರ್ಮ. ಎರಡೇ ಎರಡು ಮಾತು, ಮನುಷ್ಯನು ಜಾರಿಕೊಳ್ತಾನೆ ಎರಡು ರೀತಿಯಿಂದ, ಎರಡು ರೀತಿಯಿಂದ ಜಾರಿಕೊಳ್ತಾನೆ. ಯಾವಾಗ ಗೊತ್ತಾ, ಏನೋ ಒಂದು ಬಂದು ಈ ಕಾರ್ಯಕ್ರಮದಲ್ಲಿ ನೀನು ಭಾಗಿಯಾಗಬೇಕು ಅಂತ ಹೇಳಿದಾಗ, ಏಹೇ ನನ್ನ ಕಡೆಯಿಂದ ಸಾಧ್ಯವಿಲ್ಲ ಅಂತ ಹೇಳಿ ಹಿಂಸರದ್ದು ಬಿಡ್ತಾನೆ. ಅಥವಾ ಒತ್ತಾಯಪೂರ್ವಕವಾಗಿ ಅವನ ಮೈ ಮೇಲೆ ಹೇರಿಸಿದರೆ ಮಾಡು ಅಂತಂದರೆ, ಅಯ್ಯೋ ತಲೆ ಸುತ್ತಾ ಇದೆಯಪ್ಪ, ಮುಗದೇ ಹೋಯ್ತಿನ್ನ ಅಂತನ್ನೋರ ಹಾಗೆ ನಟನೆ ಮಾಡಿ. ಶಕ್ತಸ್ಯ ಅಶಕ್ತವತ್ ಕರ್ಮ. ಇದೇನು ಸಂಸ್ಕೃತ ಆಚಾರ್ಯರ ಮಾತನ್ನು ನಾನು ಬಿಡಿಸೋ ಕಾರಣ ಇಲ್ಲ, ನಿಧಾನಕ್ಕೆ ಹೇಳಿದರೆ ಅರ್ಥ ಆಗತ್ತೆ. ಶಕ್ತಸ್ಯ ಶಕ್ತನಾಗಿದ್ದರೂ ಕೂಡ ಅಶಕ್ತವತ್ ಕರ್ಮ. ಅಯ್ಯೋ ಏಕಾದಶಿ ಮಾಡಿದ್ದಕ್ಕೆ ತಲೆ ಸುತ್ತಾಗಿದೆಯಪ್ಪ, ಇನ್ನೇನು ಕೃಷ್ಣಾರ್ಪಣ ಮಸ್ತು ನಾಲ್ಕು ಮಂದಿ ಬಂದು ಹೊತ್ಕೊಂಡೇ ಹೋಗ್ಬೇಕು ನನ್ನ ಅನ್ನೋ ಹಾಗೆ ನಟನೆ ಮಾಡೋದಲ್ಲ. ಆಚಾರ್ಯರು ಮನುಷ್ಯನಾದ ವ್ಯಕ್ತಿ ದೇವರನ್ನು ಪ್ರೀತಿ ಮಾಡಬೇಕಾದಾಗ, ಧರ್ಮ ಮಾರ್ಗದಲ್ಲಿ ಪ್ರಯಾಣವನ್ನು ಮಾಡಬೇಕಾದ್ರೆ, ಮನೋದೋಷವನ್ನು ಕಳ್ಕೋಬೇಕಾದ್ರೆ, ಮೊಟ್ಟ ಮೊದಲು ಇದರಿಂದ ನೀನು ಕಳ್ಕೋ ಸಾಕಿವಿ, ಇವೆರಡರಿಂದ ದೂರನಾಗು ಅಂದರೆ ನೀನು ಮನೋದೋಷಗಳಿಂದ ದೂರನಾಗ್ತೀಯಾ. ನಾವೆಲ್ಲ ಮನೋದೋಷ ಮನೋದೋಷ ಅಂದರೆ ಏನು ತಿಳ್ಕೊಂಡಿದ್ದೇವೆ, ರಾಗಾದಿಗಳು ಅಷ್ಟು ಹೇಳಿಬಿಟ್ರೆ ಮುಗಿದೋಯ್ತು ಅಂತಲ್ಲ. ರಾಗಾದಿಗಳು ಮೊದಲನೇ ಹಂತ,
ನಮ್ಮ ಪುರಂದರದಾಸರು ಹೇಳ್ತಾರಲ್ಲ, ಪುರಂದರದಾಸರು ಯಾವುದದು, ಸಾಧು ಸಂಘವಾಗಲಿ ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ ಆಚಾರ್ಯರು ಹೇಳಿದರು, ಋಷಿ ದಾಸರು ಹೇಳಿದರು, ಪುರಂದರದಾಸರು. ಸಾಧು ಸಂಘವಾಗಲಿ ಮೊದಲನೇ ಹಂತ, ಲಿಂಗದೇಹ ಭಂಗವಾಗಲಿ ಕೊನೆ ಹಂತ. ಹಾಗೆ ಆಚಾರ್ಯರು ರಾಗಾದಿ ದ್ವೇಷಗಳನ್ನು ಕಳೆದುಕೋಬೇಕು ಮೊದಲನೇ ಹಂತ, ಕೊನೆಗೆ ಇವೆಲ್ಲ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಮನಸ್ಸನ್ನು ಪರಿಪೂರ್ಣವಾಗಿ ಶುದ್ಧ ಮಾಡಿಕೊಳ್ಬೇಕು, ಇದು ಕೊನೆ ಹಂತ. ಇದೆರಡೂ ಮಾಡಿಕೊಂಡ್ರೆ ಪರಿಶುದ್ಧವಾದ ಮನಸ್ಸು ಆಗಲಿಕ್ಕೆ ಸಾಧ್ಯ. ಈ ತರಹದ ಶುದ್ಧವಾದ ಮನಸ್ಸು ಇತ್ತೋ ಸಮಾಜ ಮನುಷ್ಯನನ್ನು ಪ್ರೀತಿ ಮಾಡಲಿಕ್ಕಾಗತ್ತೆ, ದೇವರಲ್ಲಿ ಭಕ್ತಿ ಮಾಡಲಿಕ್ಕಾಗತ್ತೆ, ದೇವರಲ್ಲಿ ಗುರುಗಳಲ್ಲಿ ಭಕ್ತಿ ಮಾಡಲಿಕ್ಕೆ ಸಾಧ್ಯ. ನನ್ನ ಶತ್ರು ಎದುರಿಗೆ ಬಂದು ನಿಂತಾಗಲೂ ಕೂಡ ಸಂತೋಷದಿಂದ ಪ್ರೀತಿಯಿಂದ ಮಾತನಾಡಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಸರ್ವಥಾ ಸಾಧ್ಯವಿಲ್ಲ, ಸರ್ವಥಾ ಸಾಧ್ಯವಿಲ್ಲ. ಅದನ್ನು ನಮ್ಮ ಗುರುಗಳಾದ ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಜೀವನ ಚರಿತ್ರೆಯಲ್ಲಿ ನೋಡ್ತೇವೆ. ಅದನ್ನು ಎಲ್ಲ ನವಾಬರೂ ಕೂಡ ಮ್ಲೇಚ್ಛರೂ ಕೂಡ ದಾಸಾನುದಾಸರಾಗಿ ಬಂದು ನಿಂತು, ಸ್ವಾಮಿ ನೀವು ನಮ್ಮ ಗುರುಗಳಾಗಬೇಕು, ನೀವು ಇವತ್ತಿಗೂ ಕೂಡ ಅಲ್ಲಿ ಹೋಗಿ ನೋಡಬೇಕು, ಮಠದಲ್ಲಿ ಸವಣೂರಿಗೆ ಹೋಗಿ ನೋಡಿದರೆ ಎಷ್ಟೋ ಜನ ನವಾಬರು ಕೂಡ ಹೊರಗಿನಿಂದ ಬಂದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ದರ್ಶನವನ್ನು ಮಾಡಿಕೊಂಡು ಹೋಗ್ತಾರೆ. ಆ ಗುರುಗಳ ಬಗ್ಗೆ ಗೌರವ ಇದೆ, ಒಳಗಡೆ ಮಠದಲ್ಲಿ ಒಳಗೆ ಬರಬಾರದು ಅಂತನ್ನೋದಕ್ಕಾಗಿ ದೂರನಿಂದಲೇ ದರ್ಶನ ಆಗೋ ವ್ಯವಸ್ಥೆ ಇದೆ. ಮಠದ ಹೊರಗೆ ಮಹಾದ್ವಾರದ ಮೇಲೆ ಬೃಂದಾವನದ ಪ್ರಾಕಾರವನ್ನು ಚಿತ್ರಣವನ್ನು ಮಾಡಿಟ್ಟಿದ್ದಾರೆ. ರಾಯರ ಬೃಂದಾವನದ ಮೂಲ ಬೃಂದಾವನ ನವಾಬವನ್ನು ಕೊಟ್ಟದ್ದಾಕೆ, ಸಮಾಜವನ್ನು ರಾಯರು ಪ್ರೀತಿಸಿದ್ದಕ್ಕೆ ಅಲ್ಲ, ಹೌದು ತಾನೆ? ಅಂದ ಮಾತ್ರಕ್ಕೆ ನಮ್ಮ ಗುರುಗಳು ರಾಯರಾಗಲಿ ಸತ್ಯಬೋಧರಾಗಲಿ ಮಹಾಮಹಾಜ್ಞಾನಿಗಳಾಗಲಿ ಅವರು ಯಾರೂ ಕೂಡ ತಮ್ಮ ಆಚಾರ ವಿಚಾರವನ್ನು ಬಿಡಲಿಲ್ಲ, ಮಡಿವಂತಿಕೆಯನ್ನು ಬಿಡಲಿಲ್ಲ, ಜಪಗಳನ್ನು ಬಿಡಲಿಲ್ಲ, ಉಳಿದ ದೇವರ ಧ್ಯಾನವನ್ನು ಬಿಡಲಿಲ್ಲ, ಸುಧಾದಿ ಗ್ರಂಥಗಳ ಪಾಠವನ್ನು ಬಿಡಲಿಲ್ಲ. ಅಂದ ಮಾತ್ರಕ್ಕೆ ಸಮಾಜವನ್ನು ಪ್ರೀತಿಯನ್ನು ಹೇ ಅಂತ ದೂರಕ್ಕೆ ಸರಿಸಲಿಲ್ಲ. ಎಷ್ಟರ ಮಟ್ಟಿಗೆ ಪ್ರವೇಶ ಕೊಟ್ಟು ಅವರಿಗೆ ಗೌರವಿಸಬೇಕೋ ಅಷ್ಟರ ಮಟ್ಟಿಗೆ ಪ್ರವೇಶವನ್ನು ಕೊಟ್ಟು ಅವರಿಗೆ ಗೌರವವನ್ನು ನೀಡಿ ಅವರಿಗೂ ಕೂಡ ಇದನ್ನು ಮಾಡಿದ್ದಕ್ಕೆ ಸಮಾಜದ ಪ್ರೀತಿಯನ್ನು ಗಳಿಸಿದ್ದಕ್ಕಾಗಿ ಇವತ್ತು ನಮ್ಮ ರಾಯರಿಗಾಗಲಿ ನಮ್ಮ ಸತ್ಯಬೋಧರಿಗಾಗಲಿ ನವಾಬರಂತಹ ನವಾಬರು ಮ್ಲೇಚ್ಛರು ದಾಸರಾಗುವ ಪ್ರಸಂಗ ಬಂತು. ಅದರಿಂದಾಗಿ ಸತ್ಯಬೋಧರ ಜೀವನ ಚರಿತ್ರೆ ಅತೀ ವಿಶಾಲವಾದದ್ದು. ಆದರೆ ಒಂದು ರಾತ್ರಿ ಸೂರ್ಯನನ್ನು ಕಂಡ ಕಥೆಯಿಂದ ತಿಳಿದುಕೊಳ್ಳಬೇಕಾದದ್ದು, ದೇವರಿಗೆ ನೈವೇದ್ಯವನ್ನು ಮಾಡದೆ ಏನನ್ನೂ ನಾನು ಸ್ವೀಕಾರ ಮಾಡಬಾರದು ಅಂತನ್ನುವ ನನ್ನ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕಾದ ಒಂದು ತತ್ವ. ಜೊತೆಗೆ ವಿಶೇಷವಾಗಿ ಇನ್ನೊಂದು ಏನಂತಂದರೆ ಎಲ್ಲರನ್ನೂ ಪ್ರೀತಿಸಬೇಕು ಅಂತನ್ನೋದು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರ ಚರಿತ್ರೆಯಿಂದ ತಿಳಿದುಕೊಳ್ಳಬೇಕಾದದ್ದು ಮತ್ತೊಂದು, ನನ್ನ ಜೀವನದಲ್ಲಿ ಅನುಕರಣೆ ಮಾಡಿಕೊಳ್ಳಬೇಕಾಗಿರುವಂಥದ್ದು ಮತ್ತೊಂದು ಅಂಶ ಅಂತ ಈ ಗುರುಗಳ ಆರಾಧನೆ ನಿಮಿತ್ತದಲ್ಲಿ ಅವರ ಜೀವನದಲ್ಲಿ ಮಾಡಿಕೊಟ್ಟು ತೋರಿಸಿರುವಂತಹ ಇದೊಂದು ಎರಡು ಆದರ್ಶಗಳು. ಇನ್ನೂ ಸಾವಿರಾರು ಆದರ್ಶಗಳಿದೆ, ಇದೆರಡು ಆದರ್ಶ ನನ್ನ ಜೀವನಕ್ಕೆ ಇದು ಮಾರ್ಗದರ್ಶನ. ನನ್ನ ಸಂಸಾರ, ನನ್ನ ಕುಟುಂಬ, ನಮ್ಮ ಸಂಘ, ನಮ್ಮ ಎಲ್ಲ ಸಮಾಜವನ್ನು ಒಗ್ಗೂಡಿಸುವಂಥದ್ದು. ಇಂತಹದ್ದನ್ನು ಸತ್ಯಬೋಧ ತೀರ್ಥ ಶ್ರೀಪಾದಂಗಳವರು ತಕ್ಕ ಮಟ್ಟಿಗೆ ಮನಸ್ಸನ್ನು ಶುದ್ಧಿಯನ್ನು ಮಾಡ್ತಾ ಎಲ್ಲರನ್ನು ಪ್ರೀತಿಸುವ ಸೌಭಾಗ್ಯ ನಮಗೆ ಕರುಣಿಸಲಿ. ಜೊತೆಗೆ ದೇವರಿಗೆ ನೈವೇದ್ಯವನ್ನು ಮಾಡುವಂತಹ ಬುದ್ಧಿಯನ್ನು ಕರುಣಿಸಲಿ ಅಂತ ಹೇಳ್ತಾ, ವಿಶೇಷವಾಗಿ ಸತ್ಯಬೋಧರ ಜೀವನ ಚರಿತ್ರೆ ನಾನೇನು ಭಾಳಕ್ಕೆ ಪ್ರವೇಶ ಮಾಡಲಿಲ್ಲ, ಆದರೆ ಆ ಜೀವನದಲ್ಲಿ ಮಾಡುವ ಅವರು ನೀಡಿದ ಜೀವನ ಚರಿತ್ರೆಯಿಂದ ನಾವೇನು ಸಂದೇಶವನ್ನು ತಿಳ್ಕೋಬೇಕು ಅಂತನ್ನೋದನ್ನು ಇಷ್ಟರ ಮಟ್ಟಿಗೆ ತಿಳಿದುಕೊಳ್ತಾ ಇನ್ನು ಮುಂದಿನ ಭಾಗವನ್ನು ನಾಳಿನ ದಿವಸ, ಅರ್ಥಾತ್ ಇನ್ನು ಗುರುಗಳ 5 ಜನ ಗುರುಗಳ ಚರಿತ್ರೆ ಇದೆ. ಕಾಲಕಾಲಕ್ಕೆ ಬಂದಾಗ ಆ ಗುರುಗಳ ಚರಿತ್ರೆ ಅಥವಾ ಅವರು ನೀಡಿರುವ ಸಂದೇಶಗಳಾಗಲಿ ಸ್ತೋತ್ರ ಮಂತ್ರಗಳಾಗಲಿ ಅದನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಅನೇನ ಭಾವಿ ಯತ್ಪುಣ್ಯಂ ಅವಾಪ್ನೋತು ಗುರುರ್ಮಮ ಶ್ರೀಕೃಷ್ಣಾರ್ಪಣಮಸ್ತು.